ಎಲ್ರಿಗೂ ನಮಸ್ತೆ. ಎಲ್ರಿಗೂ ತರಗತಿಗೆ ಸ್ವಾಗತ. ಇವತ್ತು 7:30 ರಿಂದ 8:30 ವರೆಗೆ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಲ್ಲಿಯ ಪ್ರಶ್ನೆಯನ್ನು ತಗೊಂಡು ಅದಕ್ಕೆ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ಕೊಡ್ತಾ ಎಕ್ಸಾಮ್ನಲ್ಲಿ ಅಥವಾ ಸಿದ್ಧತೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ಓದಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅನಕಾಡೆಮಿ ಆಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಸ್ಪೆಷಲ್ ಕ್ಲಾಸ್ನ ಕೇಳ್ತಾ ಇದ್ದೀರಾ, ಪ್ಲಸ್ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಆಗುವಂಥವರು ಸುಂದರೇಶ್ 10 ಅನ್ನೋ ಕೋಡನ್ನು ನೀವು ಬಳಸ್ಕೊಳ್ಳಿ. ಮತ್ತು ಪ್ಲಸ್ಗೆ ಜಾಯಿನ್ ಆಗೋದ್ರಿಂದ ನಿಮಗೆ ಏನು ಅನುಕೂಲ ಆಗುತ್ತೆ, ಲೈವ್ ಆಗಿ ಟೆಸ್ಟ್ ಸೀರೀಸ್ನ ಅಟೆಂಡ್ ಮಾಡ್ಬೋದು, ನೋಟ್ಸ್ಗಳು PDFಲ್ಲಿ ನಿಮಗೆ ಸಿಗ್ತವೆ, ಹಾಗೆ PSI ಅಥವಾ KS ಮುಖ್ಯ ಪರೀಕ್ಷೆ ಆನ್ಸರ್ನ ಬರೆಯೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೀವು ಕಲ್ತ್ಕೋಬಹುದು. ಮತ್ತು ವೈಯಕ್ತಿಕ ಮಾರ್ಗದರ್ಶನ ಸಿಗುತ್ತೆ. ಸಾಕಷ್ಟು ಅನುಭವ ಇರುವಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನುಭವ ಇರ್ತಕ್ಕಂಥವ್ರು ತರಗತಿಯನ್ನ ಮಾಡ್ತಾರೆ. ಆಪ್ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಸುಂದರೇಶ್ ಲೈವ್ ಅನ್ನೋ ಕೋಡನ್ನ ನೀವು ಬಳಸ್ಕೊಳ್ಳಿ. ಆ ಕೋಡನ್ನ ಬಳಸ್ಕೊಂಡ್ರೆ ನನ್ನ ಕ್ಲಾಸ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ, ನೀವು ಪ್ಲಸ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. 6ನೇ ತಾರೀಕು ಮಾಕ್ ಟೆಸ್ಟ್ ಇದೆ, ಫ್ರೀಯಾಗಿ ಎಲ್ಲರೂ ಅಟೆಂಡ್ ಮಾಡಿ. ಈಗಲೇ ಎನ್ರೋಲ್ ಆಗಿ, ಎನ್ರೋಲ್ ಆಗಿಲ್ಲ ಅಂದ್ರೂ ಅಟೆಂಡ್ ಮಾಡ್ಬೋದು. ಎನ್ರೋಲ್ ಆದ್ರೆ ನಿಮಗೆ ಮೆಸೇಜ್ ಬರುತ್ತೆ, ಬೆಳಿಗ್ಗೆ 10 ಗಂಟೆಗೆ ಕನ್ನಡ ಪೇಪರು, ಅವತ್ತೇ ಮಧ್ಯಾಹ್ನ 12ವರೆಗೆ GS ಪೇಪರು, ಮತ್ತೆ ಸಂಜೆ 4 ಗಂಟೆಗೆ GS ವಿಶ್ಲೇಷಣೆ, ಸಂಜೆ 7ವರೆಗೆ ಕನ್ನಡ ಪೇಪರ್ ವಿಶ್ಲೇಷಣೆ ಇರುತ್ತೆ. 13ನೇ ತಾರೀಕಿದೆ, ಸೇಮ್ ಟೈಮಿಂಗ್ಸು, ಫ್ರೀ ಮಾರ್ಕ್ ಟೆಸ್ಟ್. 20ನೇ ತಾರೀಕು ಫ್ರೀ ಮಾರ್ಕ್ ಟೆಸ್ಟ್ ಇದೆ, 27ನೇ ತಾರೀಕು ಫ್ರೀ ಮಾರ್ಕ್ ಟೆಸ್ಟ್ ಇದೆ, 6ನೇ ತಾರೀಕು ಫ್ರೀ ಮಾರ್ಕ್ ಟೆಸ್ಟ್ ಇದೆ, 13ನೇ ತಾರೀಕು ಫ್ರೀ ಮಾರ್ಕ್ ಟೆಸ್ಟ್ ಇದೆ. ಒಟ್ಟು 6 ಮಾರ್ಕ್ ಟೆಸ್ಟ್ಗಳು ನಡೀತಾವೆ FDA ಮತ್ತು STAಗೆ. ನಿಮಗೆ ಏನು FDA ಮತ್ತು FDA, ಈ ತಿಂಗಳಲ್ಲಿ FDA ಎಕ್ಸಾಮು, ನೆಕ್ಸ್ಟ್ ಮಂತಲ್ಲಿ STA ಎಕ್ಸಾಮ್ ಬರೀತಿರಲ್ಲ, ಆ ಎಕ್ಸಾಮ್ಗೆ ಅನುಕೂಲ ಆಗ್ತವೆ. ಮತ್ತು PC ಮತ್ತು PSIಗೂ ಸಾಕಷ್ಟು ಮಾರ್ಕ್ ಟೆಸ್ಟ್ಗಳಿದ್ದಾವೆ, ಅದನ್ನು ಅಟೆಂಡ್ ಮಾಡಿ. ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥ ಬ್ಯಾಚ್ ಕೋರ್ಸ್ಗಳು ಅನ್ ಅಕಾಡೆಮಿನಲ್ಲಿ ನಿಮಗೆ KS ಇರ್ಬೋದು, ಪ್ರಿಲಿಮ್ಸ್ ಮೈನ್ಸು, PSI Paper 1 Paper 2, ಪೊಲೀಸ್ ಕಾನ್ಸ್ಟೇಬಲು, ಹಾಗೆ FDA STA, ಗ್ರೂಪ್ ಸಿ ನಾನ್ ಟೆಕ್ನಿಕಲ್, ಯಾವುದೇ ಎಕ್ಸಾಮ್ ಇದ್ದರೂ ಅದಕ್ಕೆ ತಕ್ಕನಾಗಿ ಕನ್ನಡ ಮೀಡಿಯಂ ಬೇಕಂದರೆ ಕನ್ನಡ ಮೀಡಿಯಮಲ್ಲಿದೆ, ಇಂಗ್ಲೀಷ್ ಮೀಡಿಯಂ ಬೇಕಂದರೆ ಇಂಗ್ಲೀಷ್ ಮೀಡಿಯಮ್ಮು. ಈಗಾಗಲೇ ಕೆಲವೊಂದು ಬ್ಯಾಚ್ ಕೋರ್ಸ್ಗಳು ಪ್ರಾರಂಭ ಆಗಿರ್ತವೆ, ಯಾವ ಎಜುಕೇಟರ್ಸ್ ಬೇಕು ಆ ಎಜುಕೇಟರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕ್ಲಾಸ್ನ ಕೇಳ್ಬೋದು, ಕ್ವಿಜ್ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಪ್ರಾರಂಭ ಆಗ್ತಕ್ಕಂಥ ಬ್ಯಾಚ್ ಕೋರ್ಸ್ಗಳು ಸ್ಲೈಡಲ್ಲಿ ತೋರಿಸ್ತಾ ಇದ್ದೀನಿ. February 3ರಿಂದ ಇವತ್ತಿಂದ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾ ಇದೆ ನೋಡಿ. ಮತ್ತೆ ಡೈಲಿ ಚೇತನ KPSC ಡೈಲಿ 20 ಸೀರೀಸ್ ಅಂತ ಒಂದು ಮಾಡಿದ್ದಾರೆ 8 ಗಂಟೆಗೆ. ಇಲ್ಲಿ ಏನು 1 ಮಂತು ಪ್ಲಸ್ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ, ಅನಾಲಿಸಿಸ್ 9 ಗಂಟೆಗೆ ಇರುತ್ತೆ, ಯಾವತ್ತು ಯಾವ ಕ್ಲಾಸ್ ಅಂತ ಇದೆ ನೀವು ಅಟೆಂಡ್ ಮಾಡಿ. ಓಕೆ, ಇವೆಲ್ಲ ಬ್ಯಾಚ್ ಕೋರ್ಸ್ಗಳು ಪ್ರಾರಂಭ ಆಗಿರ್ತಕ್ಕಂಥ 4, 5, 1 ಮತ್ತೆ ಫ್ರೀ FDA STA ಮಾರ್ಕ್ ಟೆಸ್ಟು. ಮತ್ತೆ ಆಪ್ನ ಇನ್ಸ್ಟಾಲ್ ಮಾಡ್ಕೊಳೋರಿಗೆ ಹೇಳಿ ಸುಂದರೇಶ್ 10 ಅನ್ನೋದನ್ನ ಇನ್ಸ್ಟಾಲ್ ಮಾಡಿಕೊಂಡು ಫ್ರೀ, ಸಾರಿ, ಸುಂದರೇಶ್ 10 ಅನ್ನುವಂಥ ಕೋಡ್ನ ಹೊಡೆದು ಫ್ರೀ ಕ್ಲಾಸ್ಗಳನ್ನ ಕೇಳಲಿಕ್ಕೆ ಹೇಳಿ. ಓಕೆ, ಎಲ್ರಿಗೂ ತರಗತಿಗೆ ಸ್ವಾಗತ ಮತ್ತು ಎಲ್ರಿಗೂ ನಮಸ್ತೆ. ತುಂಬ ದಿವಸ ಆಗಿತ್ತು ಸ್ಪೆಷಲ್ ಕ್ಲಾಸ್ನ ತಗೊಂಡು, ನಾನು ಲಾಸ್ಟ್ ಮಂತ್ 25ನೇ ತಾರೀಕು ಸುಮಾರು 10 ದಿವಸದ ಗ್ಯಾಪ್ ನಂತರ ನಾನು ಇವತ್ತು ಕ್ಲಾಸ್ನ ತಗೊಳ್ತಾ ಇದ್ದೀನಿ. ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆಗಳು ತುಂಬ ಜನ ಕೇಳ್ತಾರೆ, ಸರ್ ನಮಗೆ ಇವು ಮತ್ತೆ ಅಲ್ಲಿ ಬರ್ತಾವೆ ಎಕ್ಸಾಮಲ್ಲಿ ಅಂತ. ಇವೇ ಕ್ವಶನ್ ಬರಲಿಲ್ಲ ಅಂದ್ರೂ ಇದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ ಬರ್ತವೆ. ಒಂದು, ಇನ್ನೊಂದು ಯಾವ ಟಾಪಿಕಿಂದ ಕ್ವಶನ್ ಬರ್ತಾ ಇದ್ದಾವೆ ಅಂತ ಗೊತ್ತಾಗುತ್ತೆ. ಇನ್ನೊಂದು 3ನೇ ವಿಚಾರ, ಯಾವ ರೀತಿ ಕ್ವಶನ್ ಕೊಡ್ತಾ ಇದ್ದಾರೆ, ನಾವು ಯಾವ ರೀತಿ ಆಪ್ಷನ್ನ ರಿಮೂವ್ ಮಾಡ್ಕೋಬೇಕು, ಯಾವ ರೀತಿ ಸರಿಯಾದ ಉತ್ತರನ ಚಾಯ್ಸ್ ಮಾಡ್ಕೋಬೇಕು ಅನ್ನೋದು ನಮಗೆ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ಗೊತ್ತಾಗೋದು. 27ನೇ ತಾರೀಕು January 2021ರಲ್ಲಿ ಒಂದು PhD ಎಂಟ್ರೆನ್ಸ್ ಎಕ್ಸಾಮ್ ನಡೀತು ಕನ್ನಡ ಪೇಪರು. ಅದರಲ್ಲಿ 100 ಕ್ವಶನ್ಗಳಿದ್ದಾವೆ, 100 ಕ್ವಶನ್ಸ್ ಇದ್ದಾವೆ. ನಾನು ಜನರಲ್ ಕನ್ನಡ FDA STA ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅದಕ್ಕೆ ಕೇಳಬಹುದಾದಂಥ ಪ್ರಶ್ನೆಗಳನ್ನ ತಗೊಂಡು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. 1-2 ಪ್ರಶ್ನೆಗಳು ಸ್ವಲ್ಪ ಕಠಿಣ ಇರಬಹುದು, ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಆ ರೀತಿ ಪ್ರಶ್ನೆಗಳು ಬರ್ತಿದ್ದಾವೆ. ಓಕೆ, ಎಲ್ರಿಗೂ ನಮಸ್ತೆ.
ಓಕೆ, ಸ್ವಲ್ಪ ಛಂದಸ್ಸಿನ ಪ್ರಶ್ನೆಗಳಿದ್ದಾವೆ, ಕಮೆಂಟ್ಸ್ ಬಾಕ್ಸಲ್ಲಿ ಯಾರು ಆನ್ಸರ್ ಮಾಡಬೇಡಿ, ಪೋಲ್ ಕೊಡ್ತೀನಿ. ಪೋಲ್ ಕೊಡೋದಕ್ಕಿಂತ ಮುಂಚೆ ಛಂದಸ್ಸಿನ ಪ್ರಶ್ನೆಗಳಿಗೆ ಹೆಚ್ಚು ಸಮಯ ಬೇಕಾಗುತ್ತೆ. ಇಲ್ಲೊಂದು ಸಾಲನ್ನು ಕೊಟ್ಟಿದ್ದಾರೆ, ಈ ಸಾಲು ಚಂಪಕ ಮಾಲೆ, ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ, ಉತ್ಪಲ ಮಾಲೆ. ನಾವು ಯಾವುದು ಅಂತ ಕಂಡುಹಿಡಿಬೇಕು ಅಂದರೆ ಮೊದಲು ಒಂದನೇ ವಿಧಾನ ಅಕ್ಷರಗಳನ್ನ ಲೆಕ್ಕ ಹಾಕೋದು, ಅಕ್ಷರಗಳನ್ನ ಲೆಕ್ಕ ಹಾಕೋದು. ಓಕೆನಾ, ಅಕ್ಷರಗಳನ್ನ ಕೌಂಟ್ ಮಾಡಿ ಎಷ್ಟು ಬರ್ತವೆ ನೋಡೋಣ. ಅಕ್ಷರಗಳನ್ನ ನೀವು ಕೌಂಟ್ ಮಾಡಿ ಎಷ್ಟು ಬರ್ತವೆ ಅಂತ ನೋಡೋಣ. ಅಕ್ಷರಗಳನ್ನ ಕೌಂಟ್ ಮಾಡಿದ್ರೆ ಎಷ್ಟು ಬರ್ತವೆ, ಈ ಥರ ಪ್ರಶ್ನೆಗಳನ್ನ ಯಾವ ರೀತಿ ನಾವು ಅಟೆಂಡ್ ಮಾಡೋದು. ಓಕೆ, ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಬರುವಂಥ ಆರರಲ್ಲಿ ಇಲ್ಲಿ ನಿಮಗೆ ನಾಲ್ಕು ಆಪ್ಷನ್ನ ಕೊಟ್ಟಿದ್ದಾರಲ್ವಾ. ಓಕೆ, ನಾಲ್ಕು ಆಪ್ಷನ್, ಯಾರು ಆನ್ಸರ್ ಮಾಡಬೇಡಿ ದಯಮಾಡಿ, ಯಾಕೆಂದರೆ ಕೆಲವರು ಹೊಸದಾಗಿ ಕ್ಲಾಸ್ ಕೇಳ್ತಿರ್ತಾರೆ, ಅಂಥವರು ಇಂಥ ಪ್ರಶ್ನೆಗಳನ್ನ ಯಾವ ರೀತಿ ಅಟೆಂಡ್ ಮಾಡೋದು ಅಂತ ಪೋಲ್ ಕೊಡ್ತೀನಿ, ಹಾಗೆ ಎಲ್ಲರೂ ಆನ್ಸರ್ ಮಾಡಿ. ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಚಂಪಕ ಮಾಲೆ ಇದೆ, ಶಾರ್ದೂಲ ವಿಕ್ರೀಡಿತ ಇದೆ, ಮತ್ತೇಬ ವಿಕ್ರೀಡಿತ, ಉತ್ಪಲ ಮಾಲೆ, ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಎರಡು ಆಪ್ಷನ್ ಯಾವುದು, ಒಂದು ಸ್ರಗ್ಧರೆ ಮತ್ತೆ ಇನ್ನೊಂದು ಮಹಾಸ್ರಗ್ಧರೆ. ಓಕೆನಾ, ಸ್ರಗ್ಧರೆ ಮತ್ತೆ ಮಹಾಸ್ರಗ್ಧರೆ. ನಮಗೆ ಆರು ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ 19 ಅಕ್ಷರದ ಒಂದು, 20 ಅಕ್ಷರದ ಎರಡು, 21 ಅಕ್ಷರದ ಒಂದು, ಸಾರಿ ಎರಡು, 22 ಅಕ್ಷರದ್ದು ಒಂದು, ಮಹಾಸ್ರಗ್ಧರೆ 22 ಅಕ್ಷರ, ಶಾರ್ದೂಲ ವಿಕ್ರೀಡಿತ 19 ಅಕ್ಷರ. ಓಕೆನಾ, ಇಲ್ಲಿ ನಾವು ಕೌಂಟ್ ಮಾಡಿದಾಗ 20 ಬಂದಿದೆ ಅಂತ ಹೇಳಿದ್ರೆ, ನೀವು 20 ಅಕ್ಷರ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಇಲ್ಲಿ ಒಂದು ಉತ್ತರ ಆಗಲ್ಲ. ಯಾವುದು ಒಂದು ಉತ್ತರ ಆಗಲ್ಲ, ಒಂದು ಉತ್ತರ ಆಗಲ್ಲ ಶಾರ್ದೂಲ ವಿಕ್ರೀಡಿತ. ಕಾರಣ ಏನು ಅಂತ ಹೇಳಿದ್ರೆ, ಕಾರಣ ಏನು ಅಂತ ಹೇಳಿದ್ರೆ 19 ಅಕ್ಷರ ಬರ್ತವೆ, ಇದು ಆಪ್ಷನ್ ಆಗಲ್ಲ. ಓಕೆ, 20 ಇದ್ದಾಗ ನಮಗೆ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವಿಲ್ಲಿ ಅಕ್ಷರಗಳ ಮೂಲಕ ಗುರುತಿಸ್ಬೋದು, ಆದರೆ ಏನಾಗುತ್ತೆ ಅಂದರೆ, ಇಲ್ಲಿ ಕೆಲವೊಂದು ಸಾರಿ ಪೋಲ್ ಕೊಡ್ತೀನಿ ಬಟ್ ಕೆಲವರಿಗೆ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಈಗ ನಮಗೆ 20 ಅಕ್ಷರ ಇದಾವೆ ಅಂದರೆ ಇಲ್ಲಿ ಎರಡು ಆಪ್ಷನ್ ಇದ್ದಾವೆ, ಯಾವ್ಯಾವುದು ಎರಡು ಆಪ್ಷನ್ನು, ಒಂದು ಉತ್ಪಲ ಮಾಲೆ ಇದೆ, ಇನ್ನೊಂದು ಮತ್ತೇಬ ವಿಕ್ರೀಡಿತ ಇದೆ. ಓಕೆ, ಚಂಪಕ ಮಾಲೆ ಅಲ್ಲ, ಯಾಕೆಂದರೆ ಚಂಪಕ ಮಾಲೆನಲ್ಲಿ 21 ಅಕ್ಷರ ಬರ್ತವೆ, ಇದು ಉತ್ತರ ಆಗಲ್ಲ. ಇಲ್ಲಿ ಇರೋದು ಮತ್ತೇಬ ಮತ್ತೆ ಉತ್ಪಲ ಮಾಲೆ. ಈಗ ನಮಗೆ ಅಕ್ಷರಗಳ ಮೂಲಕ ನಾವು ಗುರ್ಸೋಕ್ಕಾಗಲ್ಲ, ಆಗ ನಾವು ಏನು ಮಾಡಬೇಕಾಗುತ್ತೆ, ನಾಗವರ್ಮನ ಪದ್ಯ ಹಾಕಿ ಹೋಗ್ಬೇಕಾಗತ್ತೆ, ನಾಗವರ್ಮನ ಪದ್ಯ, ನಾಗವರ್ಮನ ಪದ್ಯ. ನಾಗವರ್ಮನ ಪದ್ಯವನ್ನು ನೀವು ಕಲ್ತ್ಕೊಂಡಿದ್ರೆ ಸಾಮಾನ್ಯವಾಗಿ ಅದು ಎಲ್ಲ ಪುಸ್ತಕದಲ್ಲೂ ಇರುತ್ತೆ, ಎಲ್ಲ ಪುಸ್ತಕದಲ್ಲೂ ಇರುತ್ತೆ. ನಾಗವರ್ಮನ ಪದ್ಯಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಲಘುಗುರು ಹಾಕೋಬೇಕಾಗತ್ತೆ, ಸರಿನಾ. ಆ ಪದ್ಯನ ಪ್ರಾರಂಭದಲ್ಲಿ ಒಂದು ಗುರು ಬಂದ್ರೆ ಉತ್ಪಲ, ಗುರು ಮೊದಲು ಮೂರು ಬಂದ್ರೆ ಶಾರ್ದೂಲ, ಈ ತರ ಒಂದು ಪದ್ಯ ಇದೆ. ಓಕೆನಾ, ಇಲ್ಲಿ ಓಕೆ, ಒಂದು ಪ್ರಾರಂಭದ ಎರಡಕ್ಕೆ ಒಂದು ಸ್ವಲ್ಪ ಲಘು ಗುರು ಹಾಕೊಂಡ್ರೆ ನೀವು ಆನ್ಸರ್ನ ಮಾಡ್ಬೋದು. ಪ್ರಾರಂಭದಲ್ಲಿ ಎರಡು ಲಘು, ಎರಡು ಗುರು ಬಂದರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ. ಒಂದು ಅಕ್ಷರಗಳನ್ನ ಲೆಕ್ಕ ಹಾಕೋದು, ಇನ್ನೊಂದು ನಾಗವರ್ಮನ ಪದ್ಯ ಕಲ್ತ್ಕೊಂಡು ನಮಗೆ ಲಘು ಗುರು ಹಾಕ್ಲಿಕ್ಕೆ ಬಂದರೆ ನಾವು ಕರೆಕ್ಟಾಗಿ ಆನ್ಸರ್ನ ಮಾಡ್ಬೋದು. ಬಟ್ ಇಲ್ಲಿ ಏನಾದರೂ ಉತ್ಪಲ ಮಾಲೆ ಆಪ್ಷನ್ ಇರಲಿಲ್ಲ ಅಂದಿದ್ರೆ,
ಈಸಿಯಾಗಿ ನಾವು ಮತ್ತೇಬ ವಿಕ್ರೀಡಿತ ಚಾಯ್ಸ್ ಮಾಡ್ಬೋದಿತ್ತು. ಏಕೆಂದ್ರೆ 20 ಅಕ್ಷರದ್ದು ಒಂದೇ ಇರೋದಲ್ಲಿ, ಉತ್ಪಲಮಾಲೆ ಇರಲಿಲ್ಲ ಅಂದಿದ್ರೆ. ಓಕೆನಾ? ಏನಾದ್ರು ಡೌಟ್ ಇದೆಯಾ? ಅಲ್ಲ, ನಮಗೆ ಛಂದಸ್ಸಿನ ಮೇಲೆ ಕೊಟ್ಟಿರೋ ಪ್ರಶ್ನೆಗೆ ನಮಗೆ ಅಲ್ಲಿ ಪದ್ಯಕ್ಕಿಂತ ನಮಗೆ ಅಕ್ಷರಗಳ ಸಂಖ್ಯೆ ಮತ್ತೆ ಯಾವ ಪದ್ಯ ಕೇಳ್ತಾ ಇರೋದು, ನಾಗವರ್ಮನ ಪದ್ಯನಾ, ಗುರುವೊಂದಾದಿಯೋಳು ಉತ್ಪಲಂ ಅಂತ ಬರುತ್ತೆ ಆ ಪದ್ಯ. ನಾನು ಸ್ವಲ್ಪ ಕ್ವಶನ್ ಪೇಪರ್ ವಿಶ್ಲೇಷಣೆ ಮಾಡ್ತಾ ಇರೋದ್ರಿಂದ ಜಾಸ್ತಿ ಎಕ್ಸ್ಪ್ರೆಷನ್ ಸಿಂಪಲ್ ಆಗಿ ಕೊಡ್ತಾ ಇದ್ದೀನಿ. ಏನು ಡೌಟ್ ಇಲ್ಲ ಅಲ್ವಾ? ಮಾಡ್ತೀರಾ ಈ ತರ ಆನ್ಸರ್ನ? ಯಾವ್ದಾರ ಒಂದು ಸಾಲ್ ಕೊಟ್ರೆ, ಖ್ಯಾತ ಕರ್ನಾಟಕ ವೃತ್ತಗಳು ಅಕ್ಷರ ಛಂದಸ್ಸನ್ನ ಕೊಟ್ರೆ ಮೊದಲು ಅಕ್ಷರ ಕೌಂಟ್ ಮಾಡ್ಕೊಳ್ಳಿ, ಅದಕ್ಕೆ ಬರುತ್ತೆ. ಬರಲಿಲ್ಲ ಅಂದ್ರೆ ಎರಡು ಆಪ್ಷನ್ ಇದ್ರೆ ನೀವೇನ್ ಮಾಡ್ಬೋದು, ನಾಗವರ್ಮನ್ ಪದ್ಯ ಲಘುಗುರು ಹಾಕೋಬೇಕು. ಓಕೆ, ಆ ಪದ್ಯ ಬೇಕಾ ನಿಮಗೆ? ಓಕೆ, ಸಿಂಪಲ್ ಆಗಿ ಬರೆದಿದ್ದೆ. ಓಕೆ, ನಾನು ಕೊನೆಗೆ ಫೋಟೋ ಕಳಿಸ್ಕೊಡ್ತೀನಿ ಅದು ನಿಮಗೆ. 49ನೇ ಪ್ರಶ್ನೆ ನೇರವಾಗಿರ್ತಕ್ಕಂಥ ಪ್ರಶ್ನೆ, ಹಾಗಾಗಿ ನಾನು ಹೆಚ್ಚು ಎಕ್ಸ್ಪ್ರೆಷನ್ ಕೊಡಲ್ಲ. ಪೋಲ್ ಕೊಟ್ಟು ಆನ್ಸರ್ ಮಾಡ್ತೀರಾ, ಆಮೇಲೆ ಎಕ್ಸ್ಪ್ರೆಷನ್ ಮಾಡ್ತೀನಿ. ರುದ್ರಗಣದ ವಿಧಗಳು. ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ, ಅಂಶಗಣದಲ್ಲಿ ಇರುವಂತ ವಿಧಗಳು. ಅದಿನಾರು ಆಪ್ಷನ್ ಸಿ ಉತ್ತರ. ಬ್ರಹ್ಮಗಣ 4 ಅಂದ್ರೆ ಬ್ರಹ್ಮಗಣದಲ್ಲಿ 4 ಬಗೆಯ ವಿನ್ಯಾಸವನ್ನು ಉಂಟು ಮಾಡಬಹುದು. ವಿಷ್ಣುಗಣದಲ್ಲಿ 8 ಬಗೆಯ ಗಣವಿನ್ಯಾಸವನ್ನು ನೋಡಬಹುದು. ರುದ್ರಗಣದಲ್ಲಿ 16 ಬಗೆಯ ಗಣವಿನ್ಯಾಸವನ್ನು ನೋಡಬಹುದು. ಬ್ರಹ್ಮ, ವಿಷ್ಣು, ರುದ್ರ 4, 8, 16 ಇದನ್ನು ತುಂಬ ಸುಲಭವಾಗಿ ನೆನ್ಪಿಡ್ಕೋಬಹುದು. ನೆಕ್ಸ್ಟು 50ನೇ ಪ್ರಶ್ನೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲೊಂದು ಪದ್ಯವನ್ನು ಕೊಟ್ಟಿದ್ದಾರೆ, ಪಂಪನ ಈ ಪದ್ಯದ ಛಂದಸ್ಸು. ಟೈಮ್ ಬೇಕಾ ಪೋಲ್ ಕೊಡ್ಲ. ಚಂಪಕ ಮಾಲೆ, ಕಂದ, ರಗಳೆ, ಪಿರಿಯಕ್ಕರ. ನಮಗೆ ಯಾವುದೇ ಸರಿ ಉತ್ತರ ಅಂತ ಅನ್ಸಿದ್ರು ಛಂದಸ್ಸಿನ ಮೇಲೆ ಪ್ರಶ್ನೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಲಘುಗುರು ಹಾಕೊಳ್ಳೇಬೇಕು. ಓಕೆನಾ? ಒಂದು ಲಘುಗುರು ಹಾಕೊಂಡ್ರೆ, ಒಂದ್ ಸಾಲಿಗೆ ಹಾಕೊಂಡ್ರೆ ಹೆಚ್ಚು ಕಡಿಮೆ ಆನ್ಸರ್ನ ಗುರುತಿಸ್ಬಹುದು. ಒಂದ್ ವೇಳೆ ಗುರುತಿಸೋಕಾಗಿಲ್ಲ ಅಂದ್ರೆ ಎರಡನೇ ಸಾಲಿಗೆ ನಾವು ಹಾಕೊಳ್ಬೇಕಾಗತ್ತೆ. ಈ ತರ ಪ್ರಶ್ನೆಗಳನ್ನ ಹೇಗೆ ಅಟೆಂಡ್ ಮಾಡಬೇಕು ಅಂತ ಸ್ವಲ್ಪ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ನೀವು ನೋಡ್ಬೇಕು ಚಂಪಕ ಮಾಲೆ ಆಗುತ್ತಾ, ಒಂದೊಂದಾಗಿ ನೋಡ್ತಾ ಹೋಗೋಣ. ಚಂಪಕ ಮಾಲೆ ಅಂತ ಹೇಳಿದ್ರೆ 21 ಅಕ್ಷರ ಇದಾವ? 21 ಅಕ್ಷರ ನೋಡಿ ಈ ಸಾಲಲ್ಲಿ 21 ಅಕ್ಷರ ಇದಾವ? 21 ಅಕ್ಷರ ಇಲ್ಲ, ಅದು ಉತ್ತರ ಆಗಲ್ಲ. ಕಂದ ಪದ್ಯ 4ಕ್ಕೆ ವಿಭಾಗ ಕ್ರಮ ಆಗುತ್ತಾ ನೋಡ್ತಾ ಹೋಗೋಣ. 4, 4 ಈ ತರ ಒಂದೊಂದಾಗಿ ನೋಡ್ತಾ ಬರ್ಬೇಕು. ನೀವು ವಿಭಾಗ ಕ್ರಮ 4ಕ್ಕೆ ಮಾಡ್ತಾ ಹೋದ್ರೆ ಬರಲ್ಲ, ಬರುತ್ತಾ? ಬರಲ್ಲ. ಇದನ್ನ ನೋಡ್ತೀರಾ, ಆಮೇಲೆ ರಗಳೆಗೆ ಬರುತ್ತಾ ನೋಡ್ತೀರಾ, ಆಮೇಲೆ ಪಿರಿಯಕ್ಕರಕ್ಕೆ ಬರುತ್ತಾ ನೋಡ್ತೀರಾ. ಇಲ್ಲಿ ಒಂದು ರಗಳೆಗೆ ಬರುತ್ತಾ ಅಂತ ನೀವು ನೋಡೋದಾದ್ರೆ ಅವರು ಯಾವ ರಗಳೆ ಅಂತ ಕೊಟ್ಟಿಲ್ಲ. ಅದು ಮಂದಾನಿಲ ಇರ್ಬೋದು, ಉತ್ಸಾಹ ಇರ್ಬೋದು, ಅಥವಾ ಲಲಿತ ರಗಳೆ ಇರ್ಬೋದು. ಮೂರಲ್ಲಿ ಯಾವ್ದಾದ್ರು ಒಂದಕ್ಕೆ ಬರುತ್ತೆ. ನೀವು ಸ್ವಲ್ಪ ಟೈಮ್ ತಗೊಳ್ತವೆ, ಬಟ್ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಪೋಲ್ ಕೊಡ್ಲ.
ಪಿರಿಯಕ್ಕರ್ ಆದರೆ ಅದು ಅಂಶ ಛಂದಸ್ಸು, ಅಂಶ ಛಂದಸ್ಸಾದರೆ ಏನು ಮಾಡಬೇಕಾಗುತ್ತೆ ನೀವು, ಪಿರಿಯಕ್ಕರದ ಗಣವಿನ್ಯಾಸ ಗೊತ್ತಿರಬೇಕಾಗತ್ತೆ. ಅಲ್ಲಿ ವಿಷ್ಣು ಗಣಗಳು ಮತ್ತು ವಿಷ್ಣು ಗಣ ಮತ್ತು ಬ್ರಹ್ಮಗಣ ಬರ್ತವೆ, ಅದು ಗೊತ್ತಿರಬೇಕು. ಎಲ್ಲ ಛಂದಸ್ಸಿನ ನಿಯಮ ಗೊತ್ತಿದ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಬಟ್ ಈ ಪದ್ಯ ಈಸಿಯಾಗಿ ಗುರುತಿಸ್ಬಹುದು ಹೆಚ್ಚು ಕಡಿಮೆ. ಒಂದು ಆದಿಪ್ರಾಸ ಮತ್ತು ಇನ್ನೊಂದು ಅಂತ್ಯಪ್ರಾಸ, ಎರಡು ಸಾಲಿರೋದು, ಕೊಟ್ಟಿರೋದು ಎರಡು ಸಾಲು. ರಗಳೆ ಎಂದಾಗ ನಮಗೆ ಹರಿಹರನ ನೆನಪಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಆತ 101 ರಗಳೆಗಳನ್ನು ಬರೀತಾನೆ. ಆದರೆ ರಗಳೆ ಅನ್ನುವಂಥ ಛಂದೋ ಪ್ರಕಾರ ಅಥವಾ ಛಂದಸ್ಸಿನ ಪ್ರಕಾರ ಮೊದಲು ಕಾಣಿಸ್ಕೊಳ್ಳೋದು ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದಲ್ಲಿ. ಲಲಿತ ರಗಳೆಗೆ ಬರುತ್ತ ನೋಡಿ, ಕರೆಕ್ಟಾಗಿ ಬರುತ್ತಲ್ವಾ? ಲಲಿತ ರಗಳೆಗೆ ಗಣ ವಿಂಗಡಣೆ ಆಗುತ್ತೆ. ಲಲಿತ ರಗಳೆಗೆ ಗಣ ವಿಂಗಡಣೆ ಆಗುತ್ತೆ ಒಂದು. ಎರಡನೇದು ಪ್ರಾಸಗಳನ್ನ ನೀವು ಗಮನಿಸ್ಬೋದು, ಬೇಕಾದ್ರೆ ಪ್ರಾಸಗಳನ್ನ ಗಮನಿಸ್ಬೋದು. ಉತ್ತರ ಆಪ್ಷನ್ ಸಿ ರಗಳೆ, ಅದರಲ್ಲಿ ಲಲಿತ ರಗಳೆ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದಲ್ಲಿ ಮೊದಲು ಕಾಣಿಸ್ಕೊಳುತ್ತೆ ರಗಳೆ. ನಂತರ ಅದನ್ನ ಹರಿಹರ ಹೆಚ್ಚು ಕಾವ್ಯದಲ್ಲಿ ಬಳಸ್ಕೊಳ್ತಾನೆ. ಆದರೆ ಪಂಪನಲ್ಲಿ ಅದು ವೈವಿಧ್ಯಕ್ಕಾಗಿ ಅಲ್ಲಿ ಬರ್ತಾ ಇರುತ್ತಷ್ಟೇ. ಯಾಕೆಂದರೆ ಪಂಪ ಆದಿಪುರಾಣ ಚಂಪು ಕಾವ್ಯ, ಅಲ್ಲಿ ಕಂದ ಪದ್ಯಗಳು, ಗದ್ಯ ಮತ್ತು ಖ್ಯಾತ ಕರ್ನಾಟಕ ವೃತ್ತಗಳು ಜಾಸ್ತಿ ಇರ್ತವೆ. ಏನಾದರೂ ಡೌಟ್ ಇದೆಯಾ 48, 49, 50 ಪ್ರಶ್ನೆನಲ್ಲಿ? ಛಂದಸ್ಸಿನ ಪ್ರಶ್ನೆಗಳನ್ನ ಕೊಟ್ಟಾಗ ಇದು ಈ ಥರನೇ ಮಾಡಬೇಕು, ಬೇರೆ ಥರ ಮಾಡೋದು ಕಷ್ಟ. 51ನೇ ಪ್ರಶ್ನೆ, ತ್ರಿಪದಿಯಲ್ಲಿ ಬ್ರಹ್ಮಗಣಗಳು ಬರುವ ಸ್ಥಾನಗಳು 3, 4, 6, 10, 8, 10, 6, 8 ಇವೆಲ್ಲ ಓದ್ಕೊಂಡೋಗಿ, ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಒಂದು ಕೆಲವರಿಗೆ ಸ್ವಲ್ಪ ಡೌಟ್ ಆಗ್ಬೋದು, ತ್ರಿಪದಿ ಮಾತ್ರ ಛಂದಸ್ಸು, ತ್ರಿಪದಿ ಮಾತ್ರ ಛಂದಸ್ಸು, ಬ್ರಹ್ಮಗಣ ಬರೋದು ಅಂಶಗಣದಲ್ಲಿ ಅಥವಾ ಅಂಶ ಛಂದಸ್ಸಲ್ಲಿ. ಈ ಡೌಟ್ ಏನಾದ್ರು ಬಂದರೆ, ಒಂದು ನಿಮಗೆ ಮಾಹಿತಿ ನಾವು ಛಂದಸ್ಸಲ್ಲಿ ತಿಳ್ಕೊಂಡಿರ್ಬೇಕಾಗುತ್ತೆ. ಅದೇನು ಅಂತ ಹೇಳಿದ್ರೆ, ತ್ರಿಪದಿ ಮೊದಲು ಅಂಶಗಣ ಆಗಿತ್ತು, ನಂತರ ಅದು ಮಾತ್ರಾಗಣಕ್ಕೆ ತಿರುಗ್ತು. ಹಾಗಾಗಿ 6 ಮತ್ತು 10ನೇ ಸ್ಥಾನದಲ್ಲಿ ಬ್ರಹ್ಮಗಣಗಳು ಬರ್ತವೆ, ಉಳಿದಂತೆ ಬೇರೆ ಭಾಗದಲ್ಲಿ 6 ಮತ್ತು 10ನೇ ಸ್ಥಾನದಲ್ಲಿ ಬ್ರಹ್ಮಗಣ ಬರುತ್ತೆ, ಇನ್ನು ಉಳಿದಂತೆ ಬೇರೆ ಸ್ಥಾನಗಳಲ್ಲಿ ಯಾವ ಗಣ ಬರುತ್ತೆ? ವಿಷ್ಣುಗಣ ಬರುತ್ತೆ, ವಿಷ್ಣುಗಣ ಬರುತ್ತೆ. ಇದು ತ್ರಿಪದಿಯ ಗಣವಿನ್ಯಾಸ ಅಂಶಗಣ. ನೋಡಿ, ಅಲ್ಲಿ 6 ಮತ್ತು 10ನೇ ಸ್ಥಾನದಲ್ಲಿ ಬ್ರಹ್ಮಗಣ ಇದೆ. ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು, ಯಾಕೆಂದರೆ ಛಂದಸ್ಸಿನ ಪ್ರಶ್ನೆಗಳಿದ್ರೆ ಡೌಟ್ ಇರುತ್ತೆ. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಒಂದು 3 ಸಾಲು ಪದ್ಯ ಕೊಟ್ಟಿದ್ದಾರೆ. ಈ ಪದ್ಯದ ಛಂದಸ್ಸು ನಮಗೆ ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಆದರೂ ನೀವು ಆನ್ಸರ್ ಮಾಡಬೇಡಿ ಎಕ್ಸಾಮ್ಗಳಲ್ಲಿ. ಏಕೆಂದರೆ ನೀವು ಲಘುಗುರು ಹಾಕೊಂಡೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಕಂದ, ತ್ರಿಪದಿ, ಭಾಮಿನಿ ಷಟ್ಪದಿ, ಶರ ಷಟ್ಪದಿ, ನಮಗೆ ನೋಡಿದ ತಕ್ಷಣ ಯಾವ್ದು ಇರ್ಬೋದು ಅಂತ ಅನ್ನಿಸ್ತಾ ಇದೆ ಅಂದರೆ ಆನ್ಸರ್ ಅಲ್ಲ.
ಕಂದ ಇರ್ಬೋದು, ತ್ರಿಪದಿ ಇರ್ಬೋದು, ಅಥವಾ ಷಟ್ಪದಿ ಇರ್ಬೋದು, ಯಾವ್ದು ಅನ್ನಿಸ್ತಾ ಇದೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೆಚ್ಚು ಕಡಿಮೆ. ಇದು ನಮಗೆ ನೋಡಿದಾಗ ಕಂದ ಅಲ್ಲ ಅನ್ಸುತ್ತೆ, ತ್ರಿಪದಿ ಅಲ್ಲ ಅನ್ಸುತ್ತೆ, ಷಟ್ಪದಿ ಇರಬಹುದು, ಅದು ಭಾಮಿನಿನೋ ಅಥವಾ ಶರಷಟ್ಪದಿನ ಅಂತ ಗೊತ್ತಿಲ್ಲ. ಆದರೂ ನೀವು ನಿಮಗೆ ಗಣವಿನ್ಯಾಸ ಗೊತ್ತಿರುತ್ತೆ. ನೋಡಿ, ಒಂದಕ್ಕೆ ಲಘು ಗುರು ಹಾಕೊಂಡ್ರೆ ಸಾಕು, ಒಂದು ಸಾಲಿಗೆ ಒಂದು ಸಾಲಿಗೆ. ನಾನು ಎರಡನೇ ಸಾಲಿಗೆ ಹಾಕ್ತೀನಿ, ಅಥವಾ ಮೊದಲನೇ ಸಾಲಿಗೆ ಹಾಕೋಬೇಡಿ ನೀವು. ಈಗ ಹಾಕೊಳ್ತೀರಾ ನೋಡಿ, ಕಂದ ಬರುತ್ತಾ ನಾಲ್ಕು. ಮೊದಲನೇ ನೋಡಿ ಯಾವ ತರ ಆಪ್ಷನ್ ನ ರಿಮೂವ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ಆಪ್ಷನ್ ರಿಮೂವ್ ಒಂದು ಎರಡು ಮೂರು ಐದು. ಏಕೆಂದ್ರೆ ಕಂದ ನಾಲ್ಕು ಬರಲೇಬೇಕಲ್ಲ ಮೊದಲನೇ ಗಣ, ಇದು ಉತ್ತರ ಆಗಲ್ಲ. ತ್ರಿಪದಿ ಅಂತ ಹೇಳಿದ್ರೆ ಮಾತ್ರ ಗಣಕ್ಕೆ ತಗೊಳ್ಳೋಣ ತ್ರಿಪದಿಯ. ಐದು ಐದು ಇಲ್ಲಿ ಬರಲ್ಲ ನೋಡಿ, ಇಲ್ಲಿ ನಾಲ್ಕು ಬಂದ್ಬಿಡುತ್ತೆ, ಇದು ಆಪ್ಷನ್ ಆಗಲ್ಲ. ಓಕೆ, ಇನ್ನು ಉಳ್ಕೊಂಡವು ಭಾಮಿನಿ ಷಟ್ಪದಿ ಮತ್ತೆ ಶರ ಷಟ್ಪದಿ. ತುಂಬಾ ಜನರಲ್ ಕನ್ನಡದಲ್ಲಿ ಮ್ಯಾಕ್ಸಿಮಮ್ ಪ್ರಶ್ನೆ ಕೊಡೋದು ವಾರ್ಧಕ ಷಟ್ಪದಿ ಅಥವಾ ಭಾಮಿನಿ ಷಟ್ಪದಿನಲ್ಲಿ ಕೊಡುವಂಥದ್ದು. ಓಕೆ, ನೀವೀಗ ಗಣ ವಿಂಗಡಣೆ ಮಾಡ್ತೀರಾ, ಭಾಮಿನಿದ್ ಗೊತ್ತಿರಬೇಕು ನಮಗೆ, ಶರ ಷಟ್ಪದಿ ಗೊತ್ತಿರಬೇಕು. ಭಾಮಿನಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು. ನಾನು ಎರಡು ಸಾಲಿನ ಮಾತ್ರ ಬರೆದಿದ್ದೀನಿ, ಎರಡು ಸಾಲಿನ ಮಾತ್ರ ಬರೆದಿದ್ದೀನಿ, ಇವು ಮೂರನೇ ಸಾಲಿನ ಬರ್ದಿಲ್ಲ, ಸಮಯ ಜಾಸ್ತಿ ಆಗುತ್ತೆ ಅಂತ. ನೋಡಿ ಬರುತ್ತಾ, ಮೂರು ನಾಲ್ಕು ಮೂರು ನಾಲ್ಕು. ಛಂದಸ್ಸಿನ ಪ್ರಶ್ನೆಗಳು ಸ್ವಲ್ಪ ಸಮಯ ಜಾಸ್ತಿ ತಗೊಂಡ್ರು ಆನ್ಸರ್ ಪರ್ಫೆಕ್ಟ್ ಆಗಿ ಬರುತ್ತೆ, ಯಾರು ಬಿಟ್ಟು ಬರಬೇಡಿ. ಭಾಮಿನಿ ಷಟ್ಪದಿ ಇದಕ್ಕೆ ಸರಿಯಾದಂತ ಉತ್ತರ. ನೀವು ಬೇಕಾದ್ರೆ ಎರಡು ಮತ್ತೆ ಮೂರನೇ ಸಾಲಿಗೂ ಹಾಕೊಂಡು ಗುರು ಲಘು ನೋಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಬಟ್ ನಮಗೆ ಮೊದಲನೇ ಸಾಲಲ್ಲಿ ಗೊತ್ತಾಗುತ್ತೆ, ಟೈಮ್ನು ಸೇವ್ ಮಾಡ್ಕೋಬಹುದು. 53ನೇ ಪ್ರಶ್ನೆ, ರಾಘವಾಂಕನ ವೀರೇಶ ಚರಿತೆ ಈ ಷಟ್ಪದಿಯ ಛಂದಸ್ಸಿನಲ್ಲಿ ರಚನೆಯಾಗಿದೆ. ಉದ್ದಂಡ ಷಟ್ಪದಿ, ಇನ್ನ ರಾಘವಾಂಕನ ಕೃತಿಗಳು ಅವು ವಾರ್ಧಕ ಷಟ್ಪದಿ, ಉಳಿದಂಥವು ಇದು ಉದ್ದಂಡ ಷಟ್ಪದಿ. ಸಾಮಾನ್ಯವಾಗಿ ಪ್ರಶ್ನೆನ ಕೇಳ್ತಿರ್ತಾರೆ, ವೀರೇಶ ಚರಿತೆ ಉದ್ದಂಡ ಷಟ್ಪದಿ. ಓಕೆ, ಹೊಸಗನ್ನಡ ಛಂದಸ್ಸಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಇಲ್ಲೊಂದು ಪದ್ಯ ಕೊಟ್ಟಿದ್ದಾರೆ, ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯೇನು. ಓಕೆ, ಇಲ್ಲಿ ಇದು ಹೊಸಗನ್ನಡ ಛಂದಸ್ಸಿನ ಯಾವ ಗಣಕ್ಕೆ, ಯಾರು ಆನ್ಸರ್ ಮಾಡಬೇಡಿ ಕಮೆಂಟ್ಸ್ ಬಾಕ್ಸಲ್ಲಿ, ಏಕೆಂದರೆ ನಮಗೆ ಮೊದಲೇ ಆನ್ಸರ್ ಯಾವುದು ಅಂತ ಗೊತ್ತಾದರೆ ನಾವು ಯಾವ ರೀತಿ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋದು ಅಂತ ಗೊತ್ತಾಗಲ್ಲ ಎಕ್ಸಾಮಲ್ಲಿ. ಗೊತ್ತಿದ್ರೆ ಸ್ವಲ್ಪ ವೆಯ್ಟ್ ಮಾಡಿ, ಪೋಲ್ ಕೊಡ್ತೀನಿ ಆಮೇಲೆ ಆನ್ಸರ್ ಮಾಡಿ. ಹೊಸಗನ್ನಡ ಛಂದಸ್ಸಿನ ಯಾವ ಗಣಕ್ಕೆ ಉದಾಹರಣೆ ಇಲ್ಲಿ ಪ್ಲುತ. ನಾವು ಇದಕ್ಕೆ ಆನ್ಸರ್ ಮಾಡಬೇಕು ಅಂದರೆ ಪ್ಲುತ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಪದ್ಮಗಣ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಅಂಶಗಣ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನ ನಾವು ಈಸಿಯಾಗಿ ಆಪ್ಷನ್ನ ರಿಮೂವ್ ಮಾಡ್ಕೋಬಹುದು, ಸರಿನಾ, ಇರಲಿ ಇದಲ್ಲ ಅಂತ. ಅದು ಹಂಗಂದ್ರೇನು, ಮತ್ತೆ ಅನಾಗತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರಬೇಕು. ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಇದನ್ನ ಏನು ಯಾವ ಗಣ ಅಂತ ಗುರುತಿಸೋಕೆ ಆಗಲ್ಲ. ಅಂದ್ರೆ ನೀವೇನಾದರೂ ಪುಸ್ತಕದಲ್ಲಿ ಓದ್ಕೊಂಡು ಬಳೆಗಾರ ಚೆನ್ನಯ್ಯ ಪ್ಲುತ ಪದ್ಮಗಣ ಅಂಶಗಣ ಅನಾಗತ ಇದಕ್ಕೆ ಉದಾಹರಣೆ ಕೊಟ್ಟಿದ್ರೆ ಓದ್ಕೊಂಡು ಹೋಗಿದ್ರೆ ಡೈರೆಕ್ಟ್ ಆನ್ಸರ್ ಮಾಡ್ತೀರ. ಬಟ್ ಛಂದಸ್ಸಲ್ಲಿ ಆ ತರ ಎಲ್ಲಾ ಪದ್ಯಗಳನ್ನ ತಿಳ್ಕೊಳಕ್ ಆಗಲ್ಲ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಈ ಈ ಪ್ರಶ್ನೆ ಇವ್ರದ್ದು
ಕನ್ನಡ ಚಂದ ಸ್ವರೂಪ ಅಂತ ಇದೆ, ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ಅವ್ರ ಪುಸ್ತಕದಲ್ಲಿ ಇದೆ. ಸ್ವಲ್ಪ ಅವೆಲ್ಲ ರೆಫರೆನ್ಸ್ ಬುಕ್ಗಳು, ನೀವು ಬೇಕಾದ್ರೆ ಅದನ್ನ ಓದ್ಬಹುದು. ಅಲ್ಲಿರೋ ಪದ್ಮಗಣಕ್ಕೆ ಉದಾಹರಣೆ, ಅನಾಗತಕ್ಕೆ ಉದಾಹರಣೆ, ಪ್ಲುತಕ್ಕೆ ಉದಾಹರಣೆಗಳನ್ನ ಬರೆದಿಟ್ಕೋಬಹುದು. ಈಗ ನಾವು ಏನ್ ಮಾಡ್ಬೇಕಾಗುತ್ತೆ ಇದನ್ನ ಗುರುಸ್ಬೇಕು ಅಂದ್ರೆ, ಏನ್ ಮಾಡ್ಬೇಕಾಗುತ್ತೆ, ಲಘುಗುರು ಹಾಕೋಬೇಕಾಗತ್ತ, ಲಘುಗುರು ಹಾಕೋಬೇಕಾಗತ್ತ, ಓಕೆ, ಲಘುಗುರು ಹಾಕಿದ್ದೀನಿ, ಲಘುಗುರು ಹಾಕಿದ್ದೀನಿ ನೋಡಿ. ಗಣ ವಿಂಗಡಣೆ ಮಾಡೋಕ್ಕಾಗತ್ತ? ಮಾತ್ರಾಲಯ, ಹೊಸಗನ್ನಡ ಛಂದಸ್ಸು ಅಂತ ಹೇಳಿದ್ರೆ ಅದು ಮಾತ್ರಾಲಯ ಇದೆ ಹೆಚ್ಚು. ಗಣ ವಿಂಗಡಣೆ ಮಾಡ್ಬೋದಾ? ಮಾಡಿದ್ರೆ ಎಷ್ಟಕ್ಕೆ ಮಾಡ್ಬೋದು, ಕೊನೆಗೆ ಎಷ್ಟು ಉಳ್ಕೊಡ್ತವೆ? ನಾನು ಪ್ಲಸ್ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ದೆ, ಪ್ಲುತದ ಮೇಲೆ ಪ್ರಶ್ನೆಗಳನ್ನ ಕೊಟ್ರೆ ಸಾಮಾನ್ಯವಾಗಿ ಒಂದು ಚಿಹ್ನೆ ಕೊಟ್ಟಿರ್ತಾರೆ, ಪ್ಲುತ ಅದು ಉತ್ತರ ಆಗಿದ್ರೆ ಒಂದು ಚಿಹ್ನೆ ಕೊಟ್ಟಿರ್ತಾರೆ. ನಿಮ್ಗೆ ಜನರಲ್ ಕನ್ನಡದ ಲಾಸ್ಟ್ ಟೈಮ್ ಕ್ವಶನ್ ಬಂದಿತ್ತು ಅದು. ಪ್ಲುತದ ಮೇಲೆ ಪ್ರಶ್ನೆ ಕೊಟ್ರೆ ಚಿಹ್ನೆ ಕೊಟ್ಟಿರ್ತಾರೆ. ಯಾವ್ದು ಮಾಡ್ಬೋದು? ಐದು ಐದು ಮಾಡ್ಬೋದಾ? ನೋಡಿ, ನಾಲ್ಕು ನಾಲ್ಕು ಮಾಡೋಕ್ಕಾಗ, ಮೂರು ಮೂರು ಅಲ್ಲ. ಈಗ ಮಾತ್ರಾಲಯ ಅಂತ ಇದು ಹೇಳಿದ್ರೆ ಇರೋದೇ ಮಾತ್ರಾಲಯ ಮೂರು ನಾಲ್ಕು ಐದು ಇಷ್ಟೇ ಅಲ್ವಾ? ಮೂರು ನಾಲ್ಕು 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 ಐದು ಐದು ಈ ಥರ ಇರ್ಬೋದು, ಇಷ್ಟೇ ಮಾಡೋಕ್ಕಾಗದ್ ನೋಡಿ. ಈಗ ಮೂರು ಮಾಡ್ಬೋದಾ? ಮೂರು ಮಾಡ್ಬೋದಾ? ಮೂರು ಮಾತ್ರೆ, ಮೂರು ಮಾತ್ರೆ ಮಾಡೋಕ್ಕಾಗತ್ತಾ? ಮೂರು ಮೂರು ಮಾತ್ರೆಗೆ ಮಾಡೋಕ್ಕಾಗಲ್ಲ, ಏಕೆಂದ್ರೆ ಇಲ್ಲಿ ಒಂದು ಎರಡು ನಾಲ್ಕು ಬಂದ್ಬಿಡುತ್ತೆ, ಇದಲ್ಲ. ನಾಲ್ಕು ಮಾಡ್ಬೋದ ಅಂದರೆ ಎರಡು ಒಂದು ಎರಡು ನಾಲ್ಕು, ಮತ್ತೆ ನೋಡಿ ಇಲ್ಲಿ ಇಲ್ಲಿ ಐದು ಬಂದ್ಬಿಡುತ್ತೆ, ಇದು ಆಗಲ್ಲ. ಇಲ್ಲಿ ಮಾಡೋಕ್ಕಾಗದೆ ಐದು 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 ನೋಡಿ ಮಾಡ್ಬೋದಾ? ಐದೈದು ತುಂಬಾ ಎಫ್ ಡಿ ಎಸ್ ಟಿಯಲ್ಲಿ ಎರಡು ಮೂರು ಛಂದಸ್ಸಿನ ಕೊಡ್ತಿದ್ದಾರೆ, ಅದರಲ್ಲಿ ಒಂದು ಹೊಸಗನ್ನಡ ಛಂದಸ್ ಕೊಡ್ತಿದ್ದಾರೆ. ಹೊಸಗನ್ನಡ ಛಂದಸ್ಸು ಓದ್ಲಿಕ್ಕೆ ಈಸಿ, ಆದರೆ ಎಕ್ಸಾಮಲ್ಲಿ ಕ್ವಶನ್ ಅಟೆಂಡ್ ಮಾಡೋಕ್ಕೆ ಹಳಗನ್ನಡ ಛಂದಸ್ಸಿಗೆ ಕಂಪೇರ್ ಮಾಡಿದ್ರೆ ಹೊಸಗನ್ನಡ ಛಂದಸ್ಸು ಕಷ್ಟ ಇರುತ್ತೆ. ನೋಡಿ, ಐದು 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 ಐದು, ಹೌದಾ? ಕೊನೆಯಲ್ಲಿ ಕೊನೆಯಲ್ಲಿ ನಾಲ್ಕು ಮಾತ್ರೆಯ ಗಣ ಬರ್ತಾ ಇದೆ. ಈ ಗಣವನ್ನು ನಾವೇನಂತ ಕರಿತೀವಿ? ಕೊನೆಯಲ್ಲಿ ಒಂದು ಅಕ್ಷರ ಉಳಿದ್ರೆ ಬಿಡಿ ಅಕ್ಷರವನ್ನು ಮುಡಿ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಕೊನೆಯಲ್ಲಿ ಉಳಿದ್ರೆ, ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಕೊನೆಯಲ್ಲಿ ಉಳಿದ್ರೆ ಅದನ್ನು ಏನಂತ ಕರಿತೀವಿ? ಒಂದು ಉಳಿದ್ರೆ ಮುಡಿ ಅಂತ ಕರಿತೀವಿ. ಇಲ್ಲಿ ಒಂದು ಉಳಿದಿಲ್ಲ, ಒಂದಕ್ಕಿಂತ ಹೆಚ್ಚು ಉಳಿದಿದೆ. ಒಂದಿದ್ದರೆ ಮುಡಿ, ಒಂದು ಬಿಡಿ ಅಕ್ಷರ ಕೊನೆಗೆ ಉಳಿಯೋದು. ಇಲ್ಲಿ ಮೂರು ಅಕ್ಷರಗಳು ಉಳ್ಕೊಂಡಿದ್ದಾವೆ, ನಾಲ್ಕು ಮಾತ್ರೆ. ಇದನ್ನು ನಾವೇನಂತ ಕರಿತೀವಿ? ತುಂಬಾ ಜನ ಆಪ್ಷನ್ ಡಿ ಅನಾಗತ ಅಂತ ಹೇಳ್ತಾ ಇದ್ದೀರಾ. ಅನಾಗತ ಬರೋದು ಪದ್ಯದ ಆರಂಭ. ಅನಾಗತ ಅಂದ ತಕ್ಷಣ ಆರಂಭ ನೆನಪಿದ್ರೆ ಕೊನೆಗೆ ಬರಲ್ಲ ಅದು, ಅನಾಗತ ಕೊನೆಗೆ ಬರಲ್ಲ. ಎಕ್ಸ್ಪ್ಲೇನ್ ಮಾಡಿ ಸರ್ ಆಪ್ಷನ್ಸ್. ಓಕೆ, ಅಲ್ಲ ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಪದ್ಯಗಳು ಉದಾಹರಣೆ ಇರಬೇಕು. ಪದ್ಯಗಳು ಉದಾಹರಣೆ ಇಲ್ದಲೆ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ವ್ಯರ್ಥ ಆಗುತ್ತೆ ಅಂತ ಅನ್ಕೊಂಡು. ಈ ಪದ್ಮಗಣ ನೋಡಿ, ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು, ಹೌದಾ? ಪದ್ಮಗಣ ಅಂದ್ರೆ ಇಷ್ಟೇ, ಒಂದು ಪದ್ಯ ಇದೆ ಅಲ್ಲಿ ಕೊಟ್ಟಿದ್ದಾರೆ, ಅದು ಮೂರು ನಾಲ್ಕು ಮಾತ್ರೆ ಐದು ಮಾತ್ರೆ
ಈ ರೀತಿ ಗಣ ವಿಂಗಡಣೆ ಆಗುತ್ತೆ. ಕೊನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಉಳ್ಕೊಳ್ತವೆ. ಒಂದು ಅಕ್ಷರ ಉಳಿದ್ರೆ ಏನಾಗುತ್ತೆ? ಅದು ಒಂದೇ ಒಂದು ಅಕ್ಷರ ಉಳಿಯಿತು, ಒಂದು ಬಿಡಿ ಅಕ್ಷರ ಉಳಿಯುತ್ತೆ, ಅದನ್ನು ಮುಡಿ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಉಳಿದ್ರೆ ಅದನ್ನು ಪದ್ಮಗಣ ಅಂತ ಹೇಳ್ಬಿಟ್ಟು ಕರಿತೀವಿ. ಐದು 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 ಮಾತ್ರೆಯ ಆರು ಗಣಗಳು, ಆದರೆ ಕೊನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಅಕ್ಷರ ಉಳಿದಿದ್ದಾವೆ, ಅದನ್ನು ಪದ್ಮಗಣ ಅಂತ ಕರಿತೀವಿ. ಅಲ್ಲಿ ಪದ್ಮಗಣ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಾ, ಈಗ ಎಕ್ಸ್ಪ್ಲೈನ್ ಕೊಟ್ಟನಲ್ಲ ಅಷ್ಟೇ ಸಾಕು. ಪದ್ಮಗಣ ಹೊಸಗನ್ನಡ ಛಂದಸ್ಸು, ಕೊನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಅಕ್ಷರಗಳು ಉಳ್ಕೊಳ್ತವೆ. ಕೊನೆಯಲ್ಲಿ ಹೇಗೆ ಉಳ್ಕೊಳ್ತವೆ ಅಂದರೆ, ಅದಕ್ಕಿಂತ ಮೊದಲು ಬರ್ತಕ್ಕಂಥ ಪದ್ಯದ ಸಾಲು ಮೂರು ಮಾತ್ರೆಯ ಗಣಕ್ಕೆ ಇಲ್ಲ ನಾಲ್ಕು ಮಾತ್ರೆಯ ಗಣಕ್ಕೆ ಇಲ್ಲ ಐದು ಮಾತ್ರೆಯ ಗಣಕ್ಕೆ ವಿಂಗಡಣೆ ಆಗುತ್ತೆ. ಇಲ್ಲಿ ಮೂರಕ್ಕೂ ಆಗ್ತಾ ಇಲ್ಲ, ನಾಲ್ಕಕ್ಕೂ ಆಗ್ತಾ ಇಲ್ಲ, ಐದಕ್ಕೆ ಮಾತ್ರ ಆಗ್ತಾ ಇದೆ. ಓಕೆ, ಅನಾಗತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕೆಂದ್ರೆ ಅದಕ್ಕೆ ಪದ್ಯಗಳು ಬೇಕು, ಪದ್ಯಗಳಿಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಪದ್ಯದ ಆರಂಭಕ್ಕೆ ಸಂಬಂಧಪಟ್ಟಿದ್ದು ಅನಾಗತ ಅನ್ನೋದು. ಓಕೆ, ನೆಕ್ಸ್ಟು 55ನೇ ಪ್ರಶ್ನೆ. 55, ಗೋವಿಂದ ಪೈ ಅವರು ಸಾನೆಟ್ಗಳನ್ನು ರಚಿಸಿರುವ ಕವನ ಸಂಕಲನ ಯಾವುದು? ಇಂಥ ಪ್ರಶ್ನೆಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವು ಯಾರ ಕೃತಿಗಳು ಅಂತ ಫಸ್ಟ್ ನೋಡ್ಬೇಕು ನೀವು. ಇಲ್ಲಿ ಗೋವಿಂದ ಪೈ ಅಂದ ತಕ್ಷಣ, ಗೋವಿಂದ ಪೈ ಅಂದ ತಕ್ಷಣ ನಮಗೆ ಇಂಗ್ಲಿಷ್ ಗೀತೆಗಳು ಉತ್ತರ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದು ಬಿ ಎಂ ಶ್ರೀ ಅವ್ರದ್ದು. ಹೌದಾ, ಯಾರು ಉತ್ತರ ಸಿ ಮಾಡ್ತಾ ಇದ್ದೀರಾ, ಅವರು ಸ್ವಲ್ಪ ಈ ತರ ಗಮನಿಸ್ತಾ ಹೋಗ್ಬೇಕು. ನೋಡಿ, ಅಲ್ಲಿ ಒಂದೇ ಉತ್ತರ ಆಗೋದಲ್ವಾ? ಉಳಿದಂತ ಮೂರು ಆಪ್ಷನ್ ರಿಮೂವ್ ಮಾಡ್ಬೋದಾ? ಉಯ್ಯಾಲೆ, ಇಂಗ್ಲಿಷ್ ಗೀತೆಗಳು, ತೆಂಕಣ ಗಾಳಿಯಾಟ, ಇವೆಲ್ಲ ಆಪ್ಷನ್ ರಿಮೂವ್ ಮಾಡ್ಬೋದಾ? ಏಕೆಂದ್ರೆ ಗೋವಿಂದ ಪೈ ಅಂದ ತಕ್ಷಣ ಅವ್ರ ಕೃತಿ ಇರೋದು ಗಿಳಿವಿಂಡು. ಗಿಳಿವಿಂಡು ಸಾನೆಟ್ ಅಂದ್ರೆ ಸುನೀತ, ಅಷ್ಟಷಟ್ಪದಿ, ಚತುರ್ದಶಪದಿ, 14 ಸಾಲಿನ ಪದ್ಯ. ಮೊದಲು 8 ಸಾಲು ಇರುತ್ತೆ, ನಂತರ 6 ಸಾಲು ಇರುತ್ತೆ, ಒಟ್ಟು 14 ಸಾಲು ಇರ್ತವೆ. 56ನೇ ಪ್ರಶ್ನೆ, ಕುವೆಂಪು ಅವರ ಬಿರುಗಾಳಿ ನಾಟಕ ಈ ಛಂದಸ್ಸಿನಲ್ಲಿ ಇದೆ. ಮಹಾ ಛಂದಸ್ಸು, ಸರಳರಗಳೇ, ಗೀತನಾಟಕ, ಸಾಂಗತ್ಯ. ಅದರಲ್ಲಿ ಒಂದು ಆಪ್ಷನ್ನ ಈಸಿಯಾಗಿ ನೀವು ಬೇಕಾದ್ರೆ ಮೊದಲೇ ರಿಮೂವ್ ಮಾಡ್ಕೋಬಹುದು. ಯಾವುದು? ಒಂದು ಆಪ್ಷನ್ನ, ಒಂದು ಡಿನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸಿ ಬೇಕಾದರೂ ರಿಮೂವ್ ಮಾಡ್ಬೋದು, ಸಿ ಬೇಕಾದರೂ ರಿಮೂವ್ ಮಾಡ್ಬೋದು ಆಪ್ಷನ್ನ. ಸ್ವಲ್ಪ ನಮಗೆ ಎರಡರ ನಡುವೆ, ಎ ಮತ್ತೆ ಬಿ ನಡುವೆ ಅಷ್ಟೇ ಗೊಂದಲ. ಮಾ ಛಂದಸ್ಸು, ಸರಳರಗಳೇ, ಮಾ ಛಂದಸ್ಸನ್ನ ಎಲ್ಲಿ ಬಳಸ್ತಾರೆ ಅಂತ ನಮಗೆ ಗೊತ್ತು. ಎ ಮತ್ತೆ ಬಿ ಒಂದೇ ಅಲ್ವಾ ಸರ್? ಓಕೆ, ಕ್ಲಿಯರ್ ಮಾಡ್ತೀನಿ ಇದನ್ನ. ಇದಕ್ಕೆ ಉತ್ತರ ಸರಳರಗಳೇ ಸರಿಯಾದಂತ ಉತ್ತರ. ಸ್ವಲ್ಪ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಇಲ್ಲಿ ಕೆಲವರಿಗೆ ಡೌಟ್ ಬರ್ತಾ ಇದೆ. ಮಾ ಛಂದಸ್ಸಿನ ಮೇಲೆ ಪ್ರಶ್ನೆ ಕೇಳೋದಾದ್ರೆ ಶ್ರೀ ರಾಮಾಯಣ ದರ್ಶನ ಕೃತಿನಲ್ಲಿ ಬಳಕೆ ಆಗಿರುವಂತ ಛಂದಸ್ ಯಾವುದು ಅಂತ ಕೇಳ್ತಾರೆ, ಅದು ಮಾ ಛಂದಸ್ಸು. ಓಕೆ, ಒಂದು. ಎರಡನೇದು, ಈ ಸರಳರಗಳೇ ಇದೆಯಲ್ಲ, ಈ ಸರಳರಗಳೇ ಮೂಲ ಯಾವುದು ಅಂತ ಹೇಳಿದ್ರೆ, ಒಂದು ಲಲಿತರಗಳೇ. ಲಲಿತರಗಳೇ, ಈ ಲಲಿತರಗಳೆಯಿಂದ ಸರಳರಗಳೇ ಮಾರ್ಪಾಡಾಗಿರೋದು. ಸರಳರಗಳಿಗೂ ಮತ್ತೆ ಲಲಿತರಗಳಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಲಲಿತರಗಳೆಯಲ್ಲಿ ಪ್ರಾಸದ ನಿಯಮ ಇದೆ, ಆದರೆ ಸರಳರಗಳೆಯಲ್ಲಿ ಪ್ರಾಸದ ನಿಯಮ ಇಲ್ಲ. ಒಂದು.
ಆಮೇಲೆ ಇದು ಸರಳ ರಗಳೆ ಅನ್ನುವಂಥದ್ದು ಹೊಸಗನ್ನಡ ಛಂದಸ್ಸಲ್ಲಿ ಕಂಡು ಬರುವಂಥದ್ದು. ಈ ಹೊಸಗನ್ನಡ ಛಂದಸ್ಸಲ್ಲಿ ಇಂಗ್ಲಿಷ್ನ ಬ್ಲಾಂಕ್ ವರ್ಸ್ ಅಂತ ಒಂದು ಛಂದೋ ಪ್ರಕಾರ ಇದೆ, ಅದರ ಇನ್ಫ್ಲುಯೆನ್ಸಲ್ಲಿ ಸರಳ ರಗಳೆ ಉಟ್ಕೊಳ್ಳುವಂಥದ್ದು ಒಂದು. ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮಾ ಛಂದಸ್ಸು ಮತ್ತೆ ಸರಳ ರಗಳೆ ಎರಡು ಒಂದೇ ಅಲ್ಲ. ಓಕೆನಾ? ಪೂರ್ಣಿಮಾ ಅವರು ಡೌಟ್ ಯಾಕೆ ಬಂತು, ಇದು ಒಂದೇ ಅಲ್ಲ. ಆದರೆ ಕೆಲವೊಂದ್ಸರಿ ಏನಾಗಿರುತ್ತೆ ಅಂದರೆ, ಮಾ ಛಂದಸ್ಸು ಮತ್ತು ಸರಳ ರಗಳಿಗೂ ಸ್ವಲ್ಪ ಲಿಂಕ್ ಇರೋದ್ರಿಂದ ಕೆಲವೊಂದು ಬುಕ್ಸ್ಗಳಲ್ಲಿ ಅದು ಒಟ್ಟಿಗೆ ಎಕ್ಸ್ಪ್ಲನೇಷನ್ನ ಕೊಟ್ಟಿರ್ತಾರೆ. ಕ್ಲಿಯರ್ ಆಯ್ತಾ ಡೌಟು? ಆ ಡೌಟ್ ಕ್ಲಿಯರ್ ಆದರೆ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಮಾ ಛಂದಸ್ಸು ಅಂದಾಗ ನೀವು ಶ್ರೀ ರಾಮಾಯಣ ದರ್ಶನ, ಆದರೆ ಕೆಲವೊಂದ್ಸರಿ ಏನು ಅಂತ ಹೇಳಿದ್ರೆ ಅಲ್ಲಿ ಶ್ರೀ ರಾಮಾಯಣ ದರ್ಶನ ಮಾ ಛಂದಸ್ಸು ಇರಲಿಲ್ಲ ಅಂದ್ರೆ ನಾವು ಸರಳ ರಗಳ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೆಲ್ಲ ಹೆಚ್ಚು ವಿವರಣೆಯನ್ನ ಬಯಸ್ತಾ ಇರುವಂತ ಪ್ರಶ್ನೆಗಳು. ಶಬ್ದಮಣಿ ದರ್ಪಣ ಕೃತಿಯನ್ನು ಮೊದಲು ಪ್ರಕಟಿಸಿದವರು, ಇದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಲ್ಲಿ ಒಂದ್ಸರಿ ಬಂದಿದೆ ಆಗ್ಲೆ. ಬಿ ಎಲ್ ರೈಸ್, ಕಿಟೆಲ್, ಜೆ ಗ್ಯಾರೆಟ್, ಡಿ ಎಲ್ ನರಸಿಂಹಾಚಾರ್. ಶಬ್ದಮಣಿ ದರ್ಪಣ ಕೆಶಿರಾಜಂದು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ, ಅದನ್ನ ಸಂಪಾದನೆ ಮಾಡಿ ಪ್ರಕಟ ಮಾಡಿದವರು ಯಾರು? 1872, 1872 ಜೆ ಗ್ಯಾರೆಟ್ ಅಂತ ಹೇಳ್ಬಿಟ್ಟು, ಜೆ ಗ್ಯಾರೆಟ್ ಒಂದು. ನಂತರ ಕಿಟೆಲ್ ಸಂಪಾದನೆ ಮಾಡ್ತಾರೆ ಅದನ್ನ. ಶಾಸ್ತ್ರೀಯವಾಗಿ ಅಂತ ಏನಾರು ಇದ್ರೆ ನೀವು ಕಿಟೆಲ್ನ ಚಾಯ್ಸ್ ಮಾಡ್ಕೋಬೇಕು. ಶಬ್ದಮಣಿ ದರ್ಪಣ ಕೃತಿಯನ್ನು ಮೊದಲು ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿದವ್ರು ಯಾವುದು ಮತ್ತೆ ಪ್ರಕಟಿಸಿದವರು ಯಾರು? ಕಿಟೆಲ್ ಶಾಸ್ತ್ರೀಯ ಅಂತ ಇದ್ರೆ, ಅದು ಇಲ್ಲ ಅಂದ್ರೆ ಜೆ ಗ್ಯಾರೆಟ್. ನೆಕ್ಸ್ಟ್ 60ನೇದು, ಕವಳಿಗೆ ಎಂದರೆ ಭಿಕ್ಷೆಯ ಜೋಳಿಗೆ, ಪುಸ್ತಕ, ಹಿಮ, ಹಸ್ತಪ್ರತಿ. ಕವಳಿಗೆ, ಪುಸ್ತಕ. ಓಕೆ, ಮತ್ತೆ ಇಲ್ಲಿ 58 ಮತ್ತು 59ನೇ ಪ್ರಶ್ನೆಗಳಿದಾವಲ್ಲ, ಸುಮ್ಮನೆ ಒಂದ್ಸರಿ ನೋಡ್ಕೊಂಡು ಹೋಗಿ, ಅದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಷನ್ ಮಾಡಲ್ಲ. ಯಾಕೆಂದ್ರೆ ಜನರಲ್ ಕನ್ನಡಕ್ಕೆ ಅಷ್ಟು ನಮಗೆ ಹೇಳೋಕ್ಕಾಗಲ್ಲ, ಒಂದೊಂದ್ಸರಿ ಬರ್ತವೆ, ಬಟ್ ಅಷ್ಟೊಂದು ಅವೆಲ್ಲ ಗ್ರಂಥ ಸಂಪಾದನೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಓಕೆನಾ? ಇಲ್ಲ, ಅಫಿಷಿಯಲ್ ಕೀ ಆನ್ಸರ್ ಆಪ್ಷನ್ ಬಿನೇ ಬಿಟ್ಟಿದ್ದಾರೆ. ಪ್ರಶ್ನೆಗಳಿಗೆ ಕೊನೆ 10 ನಿಮಿಷ ನಾನು ಉತ್ತರ ಕೊಡ್ತೀನಿ. ಯಾರು ಗಣೇಶ್ ಅವರು, ವರದ್ ಎಲ್ಲ, ಅಫಿಷಿಯಲ್ ಕೀ ಆನ್ಸರ್ ಏನ ಬಿಟ್ಟಿದ್ದಾರೆ ಅದ್ರ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ ಹೇಳ್ತೀನಿ. ರಿವೈಸ್ಡ್ ಕೀ ಆನ್ಸರ್ ಇನ್ನು ಬಿಟ್ಟಿಲ್ಲ, ಇನ್ನು ರೀಸೆಂಟಾಗಿ ಎಕ್ಸಾಮ್ ನಡೆದಿರೋದ್ರಿಂದ. ಕವಳಿಗೆ ಎಂದರೆ ಪುಸ್ತಕ. ನೋಡ್ತೀನಿ ಬೇಕಾದ್ರೆ ಮತ್ತೇನು. 63, ಕೇಶಿರಾಜನು ಹೇಳಿರುವ ಕನ್ನಡ ಅಕ್ಷರಗಳ ಸಂಖ್ಯೆ 46, 47, 48, 49.
47 ಕೇಶಿ ರಾಜನ ಪ್ರಕಾರ 47 ಅಕ್ಷರಗಳು ಕನ್ನಡದಲ್ಲಿ ಇರುವಂಥವು. ಓಕೆನಾ? ಇದು ಸ್ವಲ್ಪ ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅಂತ ನೋಡ್ಬೇಕು ನಾವು. ಕೇಶಿ ರಾಜ ಅಂತ ಮೆನ್ಷನ್ ಮಾಡಿದರೆ 47, ಕೇಶಿ ರಾಜ ಅಂತ ಮೆನ್ಷನ್ ಮಾಡಿರಲಿಲ್ಲ ಅಂದರೆ, ಉದಾಹರಣೆಗೆ ಪ್ರಶ್ನೆ ಈ ಥರ ಇದೆ, ಕನ್ನಡ ಅಕ್ಷರಗಳ ಸಂಖ್ಯೆ ಅಷ್ಟೇ ಇದೆ, ಏನಿಲ್ಲ, ಕೇಶಿ ರಾಜ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಆಗ ಎಷ್ಟು ನಾವು ಉತ್ತರ ಯಾವ ಚಾಯ್ಸ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಪೋಲ್ ಕೊಡ್ತೀನಿ. ಪ್ರಶ್ನೆ ಇಷ್ಟೇ, ಕೇಶಿ ರಾಜ ಅನ್ನೋದಿಲ್ಲ, ಕನ್ನಡ ಅಕ್ಷರಗಳ ಸಂಖ್ಯೆ ಸೇಮ್ ಆಪ್ಷನ್ನು 46, 47, 48, 49. ಕನ್ನಡ ಅಕ್ಷರಗಳ ಸಂಖ್ಯೆ, ಕನ್ನಡ ಅಕ್ಷರಗಳ ಸಂಖ್ಯೆ ಪ್ರಶ್ನೆ, ಕನ್ನಡ ಅಕ್ಷರಗಳ ಸಂಖ್ಯೆ. ಅದಕ್ಕೆ ಆ ಪ್ರಶ್ನೆ ಕೊಟ್ಟಾಗ ಅಲ್ಲಿ ಕೇಶಿ ರಾಜ ಅಂತ ಮೆನ್ಷನ್ ಇದೆಯಾ ಅಂತ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಕನ್ನಡ ಅಕ್ಷರಗಳ ಸಂಖ್ಯೆ 49. ನೆಕ್ಸ್ಟು 64ನೇದು, ಅದಿರ್ ಮುತ್ತೆ ವ್ಯಾಕರಣದ ಪ್ರಕಾರ ಇದು. ಶಿಥಿಲಾದಿತ್ವ, ಆಗಮ ಸಂಧಿ, ಒತ್ತಕ್ಷರ, ಸಮಾಸ ಪದ. ಶಿಥಿಲದಿತ್ವ, ಒತ್ತಕ್ಷರದ ಹಿಂದಿನ ಅಕ್ಷರ ಲಘುವಾಗುತ್ತ ಗುರುವಾಗುತ್ತ. ಉದಾಹರಣೆಗೆ ಕುಳಿರ್ಗಾಳಿ. ಓಕೆನಾ? ಒತ್ತಕ್ಷರದ ಅಲ್ಲ, ಇನ್ ಜನರಲ್ ಆಗಿ, ಶಿಥಿಲದಿತ್ವ ಬೇಡ, ನಾವು ಜನರಲ್ ಆಗಿ ಹೇಳಬೇಕಾದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಲಘು ಅಂತ ಹೇಳ್ತೀವ ಗುರು ಅಂತ ಹೇಳ್ತೀವ? ಒತ್ತಕ್ಷರದ ಹಿಂದಿನ ಅಕ್ಷರ ಲಘು ಅಂತ ಹೇಳ್ತೀವ ಗುರು ಅಂತ ಹೇಳ್ತೀವ? ಗುರು ಅಲ್ವಾ? ಓಕೆ. ಆದರೆ ಶಿಥಿಲದಿತ್ವದಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಲ್ಲ, ಲಘು ಆಗುತ್ತೆ. ನೋಡಿ ಇಲ್ಲೇ ದಿತ್ವವನ್ನು ನಾವು ಶಿಥಿಲ ಶಿಥಿಲ ತತ್ಸಮ ಸಡಿಲ ತದ್ಭವ ಶಿಥಿಲಗೊಳಿಸಿ ಅಥವಾ ಸಡಿಲಗೊಳಿಸಿ ಹೇಳಬೇಕಾಗತ್ತೆ, ಅದನ್ನು ನಾವು ಶಿಥಿಲ ದಿತ್ವ ಅಂತ ಹೇಳಿಬಿಟ್ಟು ಕರಿತೀವಿ. ಓಕೆನಾ? ಈಗ ನಾನಿಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದು ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಇದೆ ಅಲ್ವಾ, ಇದು ಈ ಪದ್ಯ ಇದೆ. ತುಂಬ ಜನ ಕೇಳ್ತಾರೆ, ತುಂಬ ಜನ ಡೌಟ್ ಕಳಿಸ್ಕೊಡ್ತಿರ್ತಾರೆ ಅದನ್ನು. ಏನಂತ ಇದು ಲಘು ಇದೆ ಅಲ್ವಾ, ಇದು ಲಘು ಇದೆ, ಅಲ್ಲಿ ಲಘು ಇದೆ, ಇದು ಯಾಕೆ ಲಘು ಇದೆ, ಇದು ಗುರು ಯಾಕೆ ಆಗಲ್ಲ ಅಂತ ಡೌಟ್ನ ಕೇಳ್ತಿರ್ತಾರೆ ತುಂಬ ಜನ. ಯಾಕೆ ಅಂದರೆ ಅಲ್ಲಿ ಶಿಥಿಲದಿತ್ವ ಅನ್ನೋದು ಇರುತ್ತೆ. ಓಕೆ. ನಾನು ಒಂದು ಎರಡೆರಡು ಸಾಲಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾಮಪದಗಳಲ್ಲಿ ಶಿಥಿಲದಿತ್ವ, ಸಮಾಸ ಪದಗಳಲ್ಲಿ ಶಿಥಿಲದಿತ್ವ, ಕ್ರಿಯಾಪದಗಳಲ್ಲಿ ಶಿಥಿಲದಿತ್ವ, ಆಮೇಲೆ ಸಹಜ ಶಿಥಿಲದಿತ್ವ ಅಂತ ಬರುತ್ತೆ. ಲಾಸ್ಟ್ ಟೈಮ್ SDAಯಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಓದ್ಕೋತೀನಿ ಅಂದರೆ ಯಾವ ಪುಸ್ತಕದಲ್ಲಿ ಓದ್ಕೋಬಹುದು ಇದನ್ನ, ನಿಮಗೆ ಯಾವ ಬುಕ್ಸಲ್ಲಿ ಶಿಥಿಲದಿತ್ವ ಸಿಗುತ್ತೆ ಅಂತ ಮಾಹಿತಿ ಇದ್ರೆ ಓಕೆ, ಮಾಹಿತಿ ಇಲ್ಲ ಅಂದರೆ ಪ್ಲೀಸ್ ನೋಟ್, ಬರ್ಕೊಳ್ತೀರಾ? ಎಲ್ಲಿ ಓದ್ಕೋಬೇಕು ನೀವು ಅಷ್ಟೇ ಸಾಕು. ಒಂದೇ ಒಂದು ಪೇಜ್ ಇದೆ, ಕನ್ನಡ ಕೈಪಿಡಿ, ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟ ಮಾಡಿರುವಂತ ಸಂಪುಟ 1. ಶಿಥಿಲದಿತ್ವ ಅಂದ್ರೆ ಏನು ಸರ್,
ಈಗ ಎಕ್ಸ್ಪ್ಲೈನ್ ಮಾಡಿದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ, ಆದರೆ ಕೆಲವೊಂದು ಸಾರಿ ಆ ಒತ್ತಕ್ಷರವನ್ನು ನಾವು ಶಿಥಿಲಗೊಳಿಸಿ ಅಥವಾ ಸಡಿಲಗೊಳಿಸಿ ಉಚ್ಚಾರಣೆ ಮಾಡ್ತೀವಿ, ಆಗ ಒತ್ತಕ್ಷರದ ಹಿಂದಿನ ಅಕ್ಷರ ಲಘು ಆಗುತ್ತೆ, ಅದನ್ನು ಶಿಥಿಲ ದಿತ್ವ ಅಂತ ಕರಿತೀವಿ. ನೀವು ಇದಕ್ಕೆ ಓದ್ಕೊಳ್ಳೋದಾದರೆ ತುಂಬ ರಿಸ್ಕ್ ಬೇಡ, ಒಂದು ಪೇಜಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕನ್ನಡ ಕೈಪಿಡಿ ಭಾಗ ಒಂದು, ಮೈಸೂರು ವಿಶ್ವವಿದ್ಯಾನಿಲಯ, ಅದರಲ್ಲಿ ತುಂಬ ಚೆನ್ನಾಗಿದೆ. ಅದನ್ನು ಓದ್ಕೊಂಡ್ರೆ ಸಾಕು, ಮ್ಯಾಕ್ಸಿಮಮ್ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ರೂ ಶಿಥಿಲದಿತ್ವವನ್ನು ನೀವು ಅಟೆಂಡ್ ಮಾಡಬಹುದು. ಬರ್ಕೊಂಡ್ರೆ ಬುಕ್ಸ್ ಹೆಸರು ಕನ್ನಡ ಕೈಪಿಡಿ ಸಂಪುಟ ಒಂದು, ಸಂಪುಟ ಎರಡಲ್ಲ, ಒಂದು ಮತ್ತೆ ಎರಡಿದೆ, ಸಂಪುಟ ಒಂದು. ಅದರಲ್ಲಿ ಮೋಸ್ಟ್ಲಿ ಒಂದು 8-9 ಪೇಜಲ್ಲೇನೋ ಸಿಗುತ್ತೆ. ಪೇಜ್ ನಂಬರ್ ನನ್ನ ಬುಕ್ಸ್ ಇಲ್ಲ, ಬುಕ್ಸ್ ಇದ್ದೀರ ಪಕ್ಕದಲ್ಲಿ ಹೇಳ್ತಿದ್ದೆ, ಯಾರಾದರೂ ಬುಕ್ಸ್ ಇದ್ರೆ ಅದು ಎಷ್ಟನೇ ಪೇಜು ಅಂತ ಹೇಳಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಬೇಕಾದ್ರೆ ಪೇಜ್ ನಂಬರ್ ಒಂದು 10-15 ಪೇಜ್ ಒಳಗಡೆ ಬರುತ್ತೆ ಅದು ಶಿಥಿಲದಿತ್ತು. ನೆಕ್ಸ್ಟ್ 65ನೇದು, ನೀವು ಪೋಲ್ ಕೊಡಿ ಅಂತ ಕೊಡ್ತೀನಿ ನಾನು. ಈ ಜೋಡಿಗಳಲ್ಲಿ ಯಾವುದು ಸರಿ ಇಲ್ಲ, ಅಂದ್ರೆ ತಪ್ಪು ಯಾವುದು ಅಂತ. ಮಾಟ ಮಾಡು, ನೋಟ ನೋಡು, ಕಾಟ ಕಾಡು, ಪಾಠ ಪಾಡು. ಓಕೆ, ಫೋಟೋ ಹಾಕ್ತೀನಿ. ಪ್ಲಸ್ ಪ್ಲಸ್ ಅಲ್ಲಿ ಮಾಡಿದ್ದೀನಿ ಶಿಥಿಲದಿತ್ತು, ಅದೇ ಸಾಕು, ಅದನ್ನೇ ರೆಫರೆನ್ಸ್ ಆಗಿ ಮಾಡಿರೋದು. ಈ ಪ್ರಶ್ನೆನ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಯಾವ ಟಾಪಿಕ್ ಮೇಲೆ ಈ ಪ್ರಶ್ನೆ ಕೇಳಿದ್ದಾರೆ ಅಂತ, ಯಾವ ಟಾಪಿಕ್ ಮೇಲೆ? ಭಾವನಾಮ ಟಾಪಿಕ್ ಮೇಲೆ. ಭಾವನಾಮದಲ್ಲಿ ಅದರಲ್ಲಿ ಕುದಂತ ಭಾವನಾಮ ಮತ್ತೆ ತದಿತ ಅಂತ ಭಾವನಾಮ ಅಂತ ಬರ್ತವೆ. ತತ್ಸಮ ತದ್ಭವನ ಇಲ್ಲ ಇಲ್ಲ, 65ನೇ ಪ್ರಶ್ನೆ ತತ್ಸಮ ತದ್ಭವ ಅಲ್ಲ. ಭಾವನಾಮ ಅದರಲ್ಲಿ ತದಿತ ಅಂತ ಮತ್ತೆ ಕೃದಂತ ಭಾವನಾಮ ಅಂತ ಬರ್ತವೆ. ಈ ಪ್ರಶ್ನೆ ಬಂದಿರೋದು ಭಾವನಾಮ ಅಥವಾ ಕೃದಂತ ಭಾವನಾಮ. ಮಾಡುವುದರ ಭಾವನಾಮ ಮಾಟ, ನೋಡುವುದರ ಭಾವನಾಮ ನೋಟ, ಕಾಡುವುದರ ಭಾವನಾಮ ಕಾಟ, ಮೂರು ಸರಿ ಇದೆ. ಇಲ್ಲಿ ಪಾಠ ಪಾಡು ಇದು ತಪ್ಪಾಗಿದ್ದಾವೆ. ಓಕೆ, ಏನಾದರೂ ಡೌಟ್ ಇದೆಯಾ ಅದರಲ್ಲಿ? ಡೌಟ್ ಇದ್ರೆ ಕೇಳಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅರವತ್ನಾಲ್ಕು ಹೇಳದ್ನಲ್ಲ ಉತ್ತರ, ಶಿಥಿಲದಿತ್ವ. ಡೌಟ್ ಇದೆಯಾ ಅದು ಏನಾದರೂ? ವಿನಾಯಕ್, ಡೌಟ್ ಇದೆಯಾ? ಡೌಟ್ ಇದ್ರೆ ಬೇಕಾದ್ರೆ ಇನ್ನೊಂದ್ಸರಿ ಡಿಸ್ಕಷನ್ ಮಾಡೋಣ, ಇಲ್ಲ ಕ್ಲಾರಿಫೈ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಕರೆಕ್ಟ್ ಆಗಿದೆ ಶಿಥಿಲದಿತ್ವ, ಅದು ತುಂಬ ಸರಿ ಕ್ವಶನ್ ಬರ್ತಾ ಇರುತ್ತೆ. ಅದು ಪೋಲ್ ಡಿ ಕೊಟ್ಟಿದ್ನ, ಸಾರಿ 64ನೇ ಪ್ರಶ್ನೆಗೆ ಪೋಲ್ ಡಿ ಕೊಟ್ಟಿದ್ನ? ಇಲ್ಲ, ಏನೇ ಕೊಟ್ಟಿದ್ಯಲ್ವಾ? ಇಲ್ಲ, ಎ ಕೊಟ್ಟಿದ್ದೀನಿ ನೋಡಿ. ಓಕೆ, ಕರೆಕ್ಟ್, ಥ್ಯಾಂಕ್ ಯು. 66ನೇ ಪ್ರಶ್ನೆ, ಮೇಯ್ಗಲಿ ಈ ಸಮಾಸದ ಹೆಸರು, ದ್ವಿಗು ಕರ್ಮಧಾರಯ ತತ್ಪುರುಷ ಕ್ರಿಯಾ ಸಮಾಸ. ಇತ್ತೀಚೆಗೆ ಮೊದಲೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಮಾಸ ಪದ ಅಂದ್ರೆ ಸಂಧಿ ಪದಗಳು ಅಂದ್ರೆ ಸಾಮಾನ್ಯ ಹೊಸಗನ್ನಡ ಬರ್ತಾ ಇದ್ದು, ಇತ್ತೀಚೆಗೆ ಸ್ವಲ್ಪ ಹಳಗನ್ನಡದ ಒಂದು ಎರಡು ಬರ್ತಿದ್ದಾವೆ. ಇದು ನೀವು ಇದು ಎಲ್ಲಿದೆ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಕನ್ನಡ ಕೈಪಿಡಿ ಅಂತ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಮಾಡಿರುವಂತ ಕನ್ನಡ ಕೈಪಿಡಿ ಪುಸ್ತಕದಲ್ಲಿ ಇದು ಎಕ್ಸಾಂಪಲ್ ಇದೆ. ಮೇಯ್ಗಲಿ ಮತ್ತೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲೂ ಇದಿದೆ, ಈ ಇದೇ ಪದ ಎಕ್ಸಾಂಪಲ್ ಇದೆ. ನೆಕ್ಸ್ಟ್ 67ನೇದು,
ಮೈಗಲಿ ತತ್ಪುರುಷ ಸಮಾಸ. 67 ಕೆಳಗಿನ ಪದಗಳಲ್ಲಿ ತದ್ಭವವಲ್ಲದ ಪದ ಯಾವುದು ಅಂತ, ತದ್ಭವವಲ್ಲದ ಪದ ಯಾವುದು. ಸ್ವಲ್ಪ ಇಂಥ ಪ್ರಶ್ನೆಗಳನ್ನ ಇದ್ದಾಗ ಸ್ವಲ್ಪ ನಾವು ಸೂಕ್ಷ್ಮ ಗಮನಿಸಬೇಕು. ಋಣ ಋಣ, ಋಷಿ ಋಷಿ, ಮೃಗ ಮಿಗ, ಶೌರ್ಯ ಶೂರ. ಓಕೆನಾ? ಶೌರ್ಯ ಶೂರ ಇವು ನಾಲ್ಕರಲ್ಲಿ ಮೂರು ತತ್ಸಮ ಮತ್ತೆ ತದ್ಭವಗಳಿದ್ದಾವೆ. ಓಕೆನಾ? ತತ್ಸಮ ಮತ್ತೆ ತದ್ಭವಗಳಿದ್ದಾವೆ, ಅದರಲ್ಲಿ ಯಾವುದು ಅನ್ನೋದನ್ನ ನೀವು ಆನ್ಸರ್ ಮಾಡಬೇಕು. ಸ್ವಲ್ಪ ಈ ಥರ ಪ್ರಶ್ನೆಗಳು ಬಂದಾಗ ಒಂದು ಎರಡನ್ನ ನೀವು ಸ್ವಲ್ಪ ಗಮನಿಸಿ. ಓಕೆ, ಅಂದ್ರೆ ಎರಡು ಆಪ್ಷನ್ ಗಮನ, ಅಂದ್ರೆ ಎರಡು ಕರೆಕ್ಟ್ ಇದಾವ ಅಂತ. ಆಪ್ಷನ್ ಡಿ ಶೌರ್ಯ ಶೂರ ಇದು ತಪ್ಪಾಗುತ್ತೆ. ಇನ್ನು ಉಳಿದಂಥ ಮೂರು ಋಣ ಋಣ, ಋಷಿ ಋಷಿ, ಮೃಗ ಮಿಗ ಇವು ಸರಿ ಆಗ್ತವೆ. ಓಕೆ, ನೆಕ್ಸ್ಟ್ ಬರ್ತೀನಿ ಬರ್ತೀನಿ. ಓಕೆ, ನಿಮ್ಮ ಡೌಟ್ಸಿಗೆ ಬರ್ತೀನಿ ಸ್ವಲ್ಪ ಇನ್ನು ಬರ್ತೀನಿ ನಬಿಯವರೇ ಬರ್ತೀನಿ. ಓಕೆ, ಕನ್ನಡದ ಮೊದಲ ಶಾಸನವಿರುವ ಅಲ್ಮಿಡಿ ಗ್ರಾಮ ಈ ನದಿಯ ದಡದಲ್ಲಿದೆ. ಇಲ್ಲಿ ಯಾವ್ಯಾವ ನದಿಗಳು, ಈಗ ನಮಗೆ ಅಲ್ಮಿಡಿ ಶಾಸನ ಗೊತ್ತು, ಹಾಸನ ಜಿಲ್ಲೆಯಲ್ಲಿ ಇರುವಂಥದ್ದು. ಉಳಿದಂಥ ನದಿಗಳು ಎಲ್ಲ ಹರಿತಾವೆ? ಬೇಲೂರು ತಾಲೂಕು ಅಥವಾ ಹಾಸನ ಚಿಕ್ಕಮಗಳೂರು ಆ ಭಾಗದಲ್ಲಿ ಯಾವ ನದಿ ಹರಿಯುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಏಕೆಂದರೆ ಕಾಗಿಣ, ವರದ, ಚಿತ್ರ ಇವು ಚಿಕ್ಕಮಗಳೂರು ಮತ್ತೆ ಹಾಸನ ಭಾಗದಲ್ಲಿ ಹರಿಯಲ್ಲವು. ಯಗಚಿ ನದಿ, ಯಗಚಿ ನದಿ, ಹೇಮಾವತಿ ನದಿ ಉಪನದಿ, ಹೇಮಾವತಿ ನದಿಯ ಉಪನದಿ. ಅಲ್ಲಿ ಬೇಲೂರು ಇದೆಯಲ್ಲ, ಅಲ್ಲೊಂದು ಚಿಕ್ಕ ಡ್ಯಾಮ್ ಕಟ್ಟಿದ್ದಾರೆ, ಯಗಚಿ ಜಲಾಶಯ ಅಂತ. ನಿಮಗೇನಾದರೂ ಜಿ ಕೆನಲ್ಲಿ ಕೇಳ್ಬೋದು ಪ್ರಶ್ನೆ. ಓಕೆ, ಜಿ ಕೆನಲ್ಲಿ ಕೇಳ್ಬೋದು, ಯಗಚಿ ಜಲಾಶಯ ಎಲ್ಲಿದೆ? ಅದು ಹಾಸನ ಜಿಲ್ಲೆಯಲ್ಲಿ ಇರುವಂಥದ್ದು, ಬೇಲೂರು ತಾಲೂಕು. ಅಲ್ಲಿ ಬೇಲೂರು ಮತ್ತು ಚಿಕ್ಕಮಗಳೂರಿಗೆ ಹೋಗ್ತೀವಲ್ಲ, ಅದ್ರ ಮಧ್ಯದಲ್ಲಿ ಅಲ್ಮಿಡಿ ಗ್ರಾಮ ಬರುತ್ತೆ, ಅಲ್ಲಿ ಯಗಚಿ ನದಿ ಪಕ್ಕದಲ್ಲಿದೆ. ಅರವತ್ತೊಂಬತ್ತು, ಸ್ವಲ್ಪ ಇದು ಪ್ರಶ್ನೆಗಳು ಸ್ವಲ್ಪ, ಈ ಪ್ರಶ್ನೆ ಸ್ವಲ್ಪ ಗೊಂದಲ ಆಗೋಗಿದೆ. ಪೌಲ್ ಕೊಡ್ಲ ಇಲ್ಲ ಹಾಗೆ ಆನ್ಸರ್ ಮಾಡ್ತೀರಾ, ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಮಾಡ್ತೀರಾ ಆನ್ಸರು? 69ಕ್ಕೆ ಅಲ್ಲ, ಸ್ವಲ್ಪ ಇದೊಂಚೂರು ಪ್ರಶ್ನೆ ಪೌಲ್ ಕೊಡ್ಲ. ಓಕೆ, ಕೊಡ್ತೀನಿ ಕೊಡ್ತೀನಿ. ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಈ ಲಿಪಿಯೂ ಇದೆ. ನೋಡಿ ಇಲ್ಲಿ ಇಲ್ಲ, ಸ್ವಲ್ಪ ಗಮನ, ನಮಗೆ ಬ್ರಾಹ್ಮಿ ಲಿಪಿ ಗೊತ್ತಿದೆ ಕರೆಕ್ಟ್, ಅದು ಅವರು ಕೀ ಆನ್ಸರ್ ಬಿಟ್ಟಿರೋದು ಕ್ವಶನ್ ನಂಬರ್ 69 ಅಲ್ವಾ? ಓಕೆ, 69 ಆಪ್ಷನ್ ಸಿ. ಅದೇ ಕನ್ಫ್ಯೂಷನ್ ಆಗ್ತಾ ಇದೆ, ಬಟ್ ಕ್ವಶನ್ ಕರೆಕ್ಟ್ ಆಗಿದೆ, ಆನ್ಸರು ಕರೆಕ್ಟ್ ಆಗಿದೆ. ನೋಡಿ ಸರಿಯಾಗುತ್ತಾ ಕರೋಷ್ಟಿ? ಅಲ್ಲಲ್ಲ ಮನು, ನೋಡಿ ಅಶೋಕನ ಬ್ರಹ್ಮಗಿರಿ ಶಾಸನದ ಲಿಪಿ ಬ್ರಾಹ್ಮಿ ಲಿಪಿ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಈ ಪ್ರಶ್ನೆ ಸ್ವಲ್ಪ ಗಮನಿಸ್ತಾ ಇದ್ದೀರಾ, ಅಶೋಕನ ಬ್ರಹ್ಮಗಿರಿ
ಶಾಸನದಲ್ಲಿ ಈ ಲಿಪಿಯೂ ಇದೆ ಅಂತ ಪ್ರಶ್ನೆ. ಅದಕ್ಕೆ ನಾನಲ್ಲಿ ರೌಂಡ್ ಮಾರ್ಕ್ ಮಾಡಿದ್ವಿ ನೋಡಿ, ಈ ಲಿಪಿಯೂ ಇದೆ. ಅದು ಅಶೋಕನ ಬ್ರಹ್ಮಗಿರಿ ಶಾಸನದ ಲಿಪಿಕಾರ ಇದಾನಲ್ಲ, ಅವನ ಹೆಸರು ಚಪಡ ಅಂತ ಇರಬೇಕಲ್ವಾ? ಅಶೋಕನ ಬ್ರಹ್ಮಗಿರಿ ಶಾಸನ ಲಿಪಿಕಾರ ಚಪಡ ಅಲ್ವಾ? ಹಾ ಓಕೆ, ಯಾಕೆ ನಾನು ತುಂಬ ದಿವಸದ ಹಿಂದೆ ಹೋಗಿ ಚಪಡ, ಅವನ ಹೆಸರು ಕರೋಷ್ಠಿ ಲಿಪಿಲಿದೆ. ನಾನು ಬೇಕಾದ್ರೆ ಕ್ಲಿಯರ್ ಮಾಡ್ತೀನಿ, ನಾನು ತುಂಬ ದಿವಸದ ಹಿಂದೆ ಓದಿರೋದ್ರಿಂದ ರೀಕಾಲ್ ಮಾಡ್ಕೊಳ್ತಾ ಇದ್ದೀನಿ. ಅವನ ಹೆಸರು ಮಾತ್ರ ಕರೋಷ್ಠಿ ಲಿಪಿನಲ್ಲಿ ಇದೆ. ಅಲ್ಲಿಗೆ ಪ್ರಶ್ನೆನೂ ಕರೆಕ್ಟ್ ಇದೆ, ಉತ್ತರನೂ ಕರೆಕ್ಟ್ ಇದೆ ಅಂತ ನಾನು ಅನ್ಕೊಳ್ತೀನಿ. ಹೌದಾ? ಅವ್ರು ಬಿಟ್ಟಿರೋ ಕೀ ಆನ್ಸರ್ ಸಿ, ಎ ಅಂಡ್ ಸಿ. ಅಲ್ಲಲ್ಲ, ಮನು ಎ ಅಂಡ್ ಸಿ ಆಗ್ಬೇಕು ಅಂದ್ರೆ ಅಶೋಕನ ಬ್ರಹ್ಮಗಿರಿ ಶಾಸನ ಈ ಲಿಪಿಯಲ್ಲಿದೆ, ಈ ಲಿಪಿಯಲ್ಲಿದೆ. ಎ ಮತ್ತೆ ಸಿ ಕರೆಕ್ಟ್ ಆಗುತ್ತೆ. ಆದರೆ ಈ ಪ್ರಶ್ನೆ ಯಾವ ಥರ ಇದೆ ಅಂದರೆ, ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಈ ಲಿಪಿಯೂ ಇದೆ, ಬ್ರಾಹ್ಮಿ ಲಿಪಿ ಇದೆ, ಬ್ರಾಹ್ಮಿ ಲಿಪಿ ಇದೆ, ಅದ್ರ ಜೊತೆ ಕರೋಷ್ಠಿ ಲಿಪಿಯೂ ಇದೆ ಅಂತ ನೋಡೋಣ. ರಿವೈಡ್ ಕೀ ಆನ್ಸರ್ ಏನಾದರೂ ಚೇಂಜ್ ಮಾಡಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ನನಗೆ ತಿಳಿದ ಹಾಗೆ ಪ್ರಶ್ನೆ ಗೊಂದಲ ಇದ್ರೂ ನಾವು ಗೊಂದಲ ಮಾಡ್ಕೊಳ್ತಾ ಇದ್ದೀವಿ, ಪ್ರಶ್ನೆ ಕರೆಕ್ಟಾಗಿದೆ, ಆನ್ಸರ್ ಕರೆಕ್ಟಾಗಿದೆ ಅಂತ ಭಾವಿಸ್ತೀನಿ. ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಎರಡು ಪ್ರಶ್ನೆಗಳು ಈ ರೀತಿ ಆಗ್ತವೆ. ನಾವು 80 ಸರಿ ಅಂದರೆ ನಂತರ ಕೀ ಆನ್ಸರ್ ಬಿಟ್ಟ ಮೇಲೆ ಅವು ಒಂದು ಎರಡು ಮೂರು ಮಿಸ್ ಆಗಿರ್ತವೆ. ಹ್ಞೂ ಓಕೆ, ಏ ಕೊಡಬಾರ್ದಿತ್ತು ಅಂತನಾ? ಓಕೆ, ಬಟ್ ಕೊಟ್ಟಿರೋದ್ರಿಂದ ಅಲ್ಲಿ ಕ್ವಶನ್ಸ್ ನೋಡಿ, ಈ ಲಿಪಿಯೂ ಇದೆ ಅಂತ, ಈ ಲಿಪಿಯೂ ಇದೆ ಅಂದಾಗ ಬ್ರಾಹ್ಮಿ ಲಿಪಿ ಜೊತೆ ಕರೋಷ್ಠಿ ಲಿಪಿನೂ ಇದೆ. 70ನೇ ಪ್ರಶ್ನೆ, ದೇವನಾಮ ಪ್ರಿಯನೇ ಅಶೋಕ ಎಂದು ತಿಳಿಸಿದ ಶಾಸನವಿರುವ ಸ್ಥಳ. ಸ್ವಲ್ಪ ಕನ್ನಡ ಜಿಕೆಗೆ ಅನುಕೂಲ ಆಗುವಂತ ಪ್ರಶ್ನೆಗಳಿವೆಲ್ಲ. ಕೊಪ್ಪಳ, ಜಟಿಂಗ ರಾಮೇಶ್ವರ, ಸನ್ನತಿ, ಮಸ್ಕಿ, ಈ ಶಾಸನ ಸಿಕ್ಕಿದ ಮೇಲೆ ಅಲ್ವಾ ನಮಗೆ ಅಶೋಕನ ವಿಚಾರವಾಗಿ ಕ್ಲಿಯರ್ ಆಗಿದ್ದು, ಹೆಚ್ಚಿನ ಮಾಹಿತಿ ದೊರೆತಿದ್ದು ಮತ್ತೆ ಸ್ಪಷ್ಟತೆ ಸಿಕ್ಕಿದ್ದು. ಸರ್, ಇದು ಯಾವ ಎಕ್ಸಾಮು? 27ನೇ ತಾರೀಕು ಒಂದು PhD ಎಕ್ಸಾಮ್ ನಡೀತು, ಅದ್ರ ಕ್ವಶನ್ ಪೇಪರು. ಮಸ್ಕಿ ಶಾಸನ, ಓಕೆ. ನೆಕ್ಸ್ಟ್ ನಾನು ಸ್ಪೆಷಲ್ ಕ್ಲಾಸ್ನ ಹಾಕೊಳ್ತೀನಿ. ಬುಧವಾರ ಮತ್ತು ಶನಿವಾರ ಸ್ಪೆಷಲ್ ಕ್ಲಾಸ್ ಇರುತ್ತೆ ರೆಗ್ಯುಲರ್ ಆಗಿ. ಒಂದು ವೇಳೆ ಬೇರೆ ದಿವಸ ಏನಾದ್ರು ಸ್ಪೆಷಲ್ ಕ್ಲಾಸ್ ಮಾಡೋದಾದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಮೇಯ್ ಗಲಿ, ಮೇಯಂ ಪ್ಲಸ್ ಕಲಿ ಅಂತ ವಿಗ್ರಹ ವಾಕ್ಯ ಮಾಡ್ಕೋಬೇಕಿತ್ತು, ಅಳಗನ್ನಡ ಪದ, ಕ್ವಶನ್ ನಂಬರ್ 66. ಬಟ್ ಅದೊಂದು ಸರಿ ನಾನು ಆ ಬುಕ್ಸ್ ನಾನು ಇಲ್ಲಿ ಪಕ್ಕದಲ್ಲಿ ಇಲ್ಲ, ಇದ್ದೀರ ನೋಡಿ ಹೇಳ್ತಿದ್ದೆ. ಮೇಯಂ ಪ್ಲಸ್ ಕಲಿ ಅಂತ ಬಿಡಿಸ್ಕೊಂಡು ಅಳಗನ್ನಡ ಪದನ ಅಲ್ಲಿ ವಿಗ್ರಹ ವಾಕ್ಯ ಮಾಡಿದ್ದಾರೆ. ನಾನು ನಿಮಗೆ ಇಮಿಡಿಯೇಟ್ ಕ್ಲಾಸ್ ಮುಗಿದ ತಕ್ಷಣ ಅದನ್ನು ಹೈಲೈಟ್ ಮಾಡಿ ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ತೀನಿ. ಓಕೆ, ಅದೊಂದು ತತ್ಪುರುಷ ಸಮಾಸ ಬಿಟ್ಟು ಏನಾದರೂ ಡೌಟ್ ಇದೆಯಾ? ಅದೇ ಮೇ ಅದನ್ನು ಕಳಿಸ್ತೀನಿ ಇಮಿಡಿಯೇಟ್ ಆಗಿ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಯಾವ ಬುಕ್ಸ್ ಓದಬೇಕು ಸರ್, ಅದ್ರ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ ಗಣೇಶ್ ಅವರೇ. ರಂಶಿ ಮುಗಳಿಯವ್ರ ಪುಸ್ತಕ ಒಂದು ಚೆನ್ನಾಗಿ ಓದ್ಕೊಳ್ಳಿ, ದಸುಶ್ಯಾಮರಾಯರ ಪುಸ್ತಕ ಓದ್ಕೊಳ್ಳಿ, ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಬೆಂಗಳೂರು ವಿವಿ ಪುಸ್ತಕ ಓದ್ಕೊಳ್ಳಿ, ಆಮೇಲೆ ಸಾಹಿತ್ಯ ಚರಿತ್ರೆಗೆ ಹೇಳ್ತಿರೋದು. ಇನ್ನು ಟಾಪಿಕ್ ವೈಸ್ ನಾವು ಓದ್ಕೊಳ್ಳೇಬೇಕಾ, ಪ್ಲಸ್ ಕ್ಲಾಸು ನಾಳೆಯಿಂದ ಪ್ರಾರಂಭ ಆಗುತ್ತೆ, ಪ್ಲಸ್ ಕ್ಲಾಸು ನಾಳೆಯಿಂದ ಪ್ರಾರಂಭ ಆಗುತ್ತೆ, ನಾಳೆಯಿಂದ ಪ್ರಾರಂಭ ಮಾಡ್ತೀನಿ. ಇದೇ ಥರ ಅಲ್ಲಿ 2008, 2005, 98, 91 ಕ್ವಶನ್ ಪೇಪರ್ನ ಮಾಡ್ತೀನಿ, ಸೇಮ್ ಟೈಮಿಂಗ್ಸ್ 7:30 to 9:00. ಕ್ರಿಯಾ ಸಮಾಸ ಆಗುತ್ತಾ? ಓಕೆ ನಬಿ ಅವರೇ, ತೊಂದರೆ ಏನಿಲ್ಲ. ಒಂದ್ ಸೆಕೆಂಡ್ ವೇಟ್, ಪ್ಲೀಸ್ ವೇಟ್, ಅವರ ಅಫಿಷಿಯಲ್ ಕೀ ಆನ್ಸರ್ ನೋಡ್ತೀನಿ.
ಇಲ್ಲ ನಬಿ ಅವರೇ, ಅಫಿಷಿಯಲ್ ಕೀ ಆನ್ಸರು ತತ್ಪುರುಷ ಇದೆ. ನನಗೆ ಆ ಕನ್ನಡ ಕೈಪಿಡಿ ಅಂತ ಪುಸ್ತಕದಲ್ಲಿ ಓದಿದ್ದು ನೆನಪಿದೆ, ಆದರೂ ತೊಂದರೆ ಇಲ್ಲ, ಒಂದ್ಸರಿ ನೋಡ್ತೀನಿ. ನೋಡ್ತೀನಿ, ಓಕೆ, ನೋಡಿ ಕ್ಲಾರಿಫೈ ಮಾಡ್ತೀನಿ, ಈಗಲೇ ಇಮಿಡಿಯೇಟಾಗಿ ಕಳಿಸ್ಕೊಡ್ತೀನಿ. ಕೋಲ್ಕತ್ತಾ ಶಾಸನದಲ್ಲೂ ಅಶೋಕನನ್ನು, ಹಾಂ, ಬಟ್ ಅಲ್ಲಿ ಕೋಲ್ಕತ್ತಾ ಶಾಸನದ ಆಪ್ಷನ್ ಇಲ್ಲ ಅಲ್ವಾ? ದೇವನಾಂಪ್ರಿಯನೇ ಅಶೋಕ ಎಂದು ತಿಳಿಸಿದ ಶಾಸನವಿರುವ ಸ್ಥಳ ಮಸ್ಕೆ ಕೊಪ್ಪಳ ಜಟಿಂಗ ರಾಮೇಶ್ವರ ಸನ್ನತಿ, ಅಲ್ಲಿ ಕೋಲ್ಕತ್ತಾ ಇಲ್ಲ, ಹಾಗಾಗಿ ನಮಗೇನದು ರಿಸ್ಕ್ ಆಗಲ್ಲ. ಇರೋ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಅಂತ ನಾವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಕವಳಿಗೆ ಅಂದರೆ ಸಾಲು, ಸಾಲು ಅಂತ ಆಪ್ಷನ್ ಇತ್ತ ಅಲ್ಲಿ. ಇಪ್ಪತ್ತೇಳು 2011 ಜನವರಿ ಅಲ್ಲಿ ಆಪ್ಷನ್ ಇಲ್ಲ. ಅಂದರೆ ನಾನು ಹೇಳಿದ್ನಲ್ಲ, ನಾನು ಕ್ಲಾಸ್ ಯಾವ ಥರ ಮಾಡ್ತಾ ಇದ್ದೀನಿ ಅಂದರೆ, ಮೊದಲು ಅಫಿಷಿಯಲ್ ಕೀ ಆನ್ಸರ್ ಏನು ಬಿಟ್ಟಿರ್ತಾರೋ ಅದನ್ನು ನಾನು ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ಟೆಲಿಗ್ರಾಮಲ್ಲಿ. ಅಫಿಷಿಯಲ್ ಕೀ ಆನ್ಸರ್ ಏನು ಬಿಟ್ಟಿರ್ತಾರೋ ಅದಕ್ಕೆ ನಾನು ಆನ್ಸರು ಡಿಪೆಂಡ್ ಆಗಿ ಕ್ಲಾಸ್ ಮಾಡ್ತೀನಿ. ರಿವೈಸ್ಡಲ್ಲಿ ಚೇಂಜ್ ಮಾಡ್ತಾರೋ ನೋಡೋಣ, ಓಕೆನಾ? ತೊಂದರೆ ಏನಿಲ್ಲ, ಚೆಕ್ ಮಾಡ್ತೀನಿ. ಬಟ್ ಕ್ವಶನ್ ನಂಬರ್ 66 ಆಪ್ಷನ್ ಬಿನೇ ಉತ್ತರ ಇದೆ. ಹಾಗೇನಾದ್ರು ರಿವೈಸ್ಡಲ್ಲಿ ಚೇಂಜ್ ಮಾಡಿದ್ರೆ, ಯಾಕೆಂದರೆ ಕೆಲವೊಂದು ಸರಿ ನಮಗೆ ಮೇಲ್ನೋಟಕ್ಕೆ ಇದು ಸರಿ ಅನಿಸಿರುತ್ತೆ, ಬಟ್ ಆಳವಾಗಿ ಅಧ್ಯಯನ ಮಾಡಿದಾಗ ಅವ್ರಿಗೆ ಬಿಟ್ಟಿರೋ ಕೀ ಆನ್ಸರೇ ಸರಿ ಇರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೆ ಸ್ಪೆಷಲ್ ಕ್ಲಾಸಿಗೆ ಬನ್ನಿ, ಪ್ಲಸ್ ಕ್ಲಾಸಿಗೆ ಬನ್ನಿ. ಅಟ್ಯಾಚ್ ನೋಡಿ ಅಂತ ಹೇಳ್ತಾ ಇದ್ದೀರಾ, ಅಟ್ಯಾಚನ್ನ ನೋಡಿ ನಾನು ನಿಮಗೆ ಕ್ಲಾಸ್ನ ಕ್ಲೋಸ್ ಮಾಡ್ತೀನಿ. ಅನುಮೇಶ್ ಏನು ಡೌಟು? ಹಾಂ ಓಕೆ, ಅನ್ಮೇಶ್ ಅವರು ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕಳಿಸಿದ್ದಾರೆ. ನಾನು ಹೇಳಿದ್ನಲ್ಲ ಏನು ತತ್ಪುರುಷ ಸಮಾಸ, ಅದೇ ಮೇಯಿಂ ಪ್ಲಸ್ ಕಲಿ ಅಂತ. ಓಕೆ, ಇಲ್ಲೇ ಕ್ಲಿಯರ್ ಆಯಿತು, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ಲ ನೋಡಿ, ಮೇಯಿಂ ಪ್ಲಸ್ ಕಲಿ, ಮೇಯ್ಗಲಿ. ಕನ್ನಡ ಕೈಪಿಡಿ ಪುಸ್ತಕನೇನಾ ಅನ್ಮೇಶ್ ಅವರೇ? ಹಾಂ, ಮೇಯಿಂ ಪ್ಲಸ್ ಕಲಿ. ಬುಕ್ಸ್ ಯಾವುದು ಅನ್ಮೇಶ್? ಕನ್ನಡ ಕೈಪಿಡಿ ಅಲ್ವಾ? ಹಾಂ ಓಕೆ, ಅದೇ ಕನ್ನಡ ಕೈಪಿಡಿಲೇ ಇದಿದೆ, ಕನ್ನಡ ಕೈಪಿಡಿಲೇ ಇದೆ ಇದು. ಆ ಬುಕ್ಸ್ನ ಓದ್ಕೊಳ್ಳಿ, ಬೆಳಗೊಡೆ ಇದು ಒಂದ್ಸರಿ ಗ್ರೂಪ್ ಸಿ ನಾ ಟೆಕ್ನಿಕಲ್ ಬಂದಿದೆ. ಓಕೆ ಥ್ಯಾಂಕ್ ಯು. ಏನು ನೀವು ಸ್ವಲ್ಪ ಡೌಟ್ ಇನ್ನೊಂದೆರಡು ಇಟ್ಕೊಂಡಿದ್ರಲ್ಲ, ನಾನು ಬೇಕಾದ್ರೆ ಅದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಲೈವಿಗೆ ಬಂದಂಥ ಎಲ್ರಿಗೂ ಧನ್ಯವಾದಗಳು. ಕ್ಲಾಸ್ ಇಷ್ಟ ಆಗಿದ್ರೆ ಎಕ್ಸಿಟ್ ಆಗಬೇಕಾದ್ರೆ ಲೈಕ್ ಕೇಳುತ್ತೆ, ಲೈಕ್ ಮಾಡಿ. ಲೈಕ್ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡಿ. ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅನಿಸಿದ್ರೆ ನೀವು ಫೀಡ್ಬ್ಯಾಕ್ ಮಾಡ್ಬೋದು, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಶನಿವಾರ ಮಾರ್ಕ್ ಟೆಸ್ಟ್ ಇದೆ, ಅಟೆಂಡ್ ಮಾಡಿ, ಮಿಸ್ ಮಾಡಬೇಡಿ. 7:00 ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತೀನಿ, ಏನಾದ್ರು ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೋದು. ಓಕೆ, ಆಲ್ ದಿ ಬೆಸ್ಟ್ FDA ಮತ್ತು STA ಮತ್ತು ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಥ್ಯಾಂಕ್ ಯು, ಎಲ್ರಿಗೂ ನಮಸ್ತೆ.